ಆತ್ಮೀಯ ವಿದ್ಯಾರ್ಥಿಗಳಿಗೆ ಎರಡನೇ ಅಧ್ಯಾಯದ ನಾಲ್ಕನೆಯ ಭಾಗಕ್ಕೆ ಸ್ವಾಗತ ಸುಸ್ವಾಗತ ನಾವು ಎರಡನೇ ಅಧ್ಯಾಯ ಮಾನವನ ವಿಕಸನದ ಕಥೆ ದ ಸ್ಟೋರಿ ಆಫ್ ದ ಇವಲ್ಯೂಷನ್ ಆಫ್ ಮ್ಯಾನ್ ಈ ಭಾಗದಲ್ಲಿ ಮೊದಲನೆಯ ಸರಣಿಯಲ್ಲಿ ನಾವು ಈ ಭೂಮಿಯ ಉಗಮದ ಸಿದ್ಧಾಂತಗಳು ಜೀವಿ ಉಗಮಗೊಂಡಂತಹ ಬಗೆ ಆನಂತರ ಎರಡನೆಯ ಸರಣಿಯಲ್ಲಿ ಸಸ್ತನಿಗಳು ಸರೀಸೃಪಗಳು ಚಿಂಪಾಂಜಿಗಳ ನಿರ್ಗಮನ ಜೊತೆಯಲ್ಲಿ ಡಾರ್ವಿನ್ನನ ವಿಕಾಸವಾದ ಸಿದ್ಧಾಂತ ಇವುಗಳ ಬಗ್ಗೆ ನೋಡಿದ್ವಿ ಹಾಗೂ ಮೂರನೆಯ ಭಾಗದಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಹ್ಯೂಮನ್ ಇವಲ್ಯೂಷನ್ ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರುವಂತಹ ಪ್ರಮುಖ ಅಂಶಗಳಲ್ಲಿ ಮೂರು ಅಂಶಗಳನ್ನು ಅಧ್ಯಯನ ಮಾಡಿದ್ವಿ ಮೊದಲನೆಯದಾಗಿ ಕ್ಲೈಮೇಟ್ ಚೇಂಜ್ ವಾಯುಗುಣದ ಬದಲಾವಣೆಯ ಪ್ರಭಾವವನ್ನು ತಿಳ್ಕೊಂಡಿದ್ವಿ ಜೀವಿಗಳ ಉಗಮ ಜೀವಿಗಳ ವಿಕಾಸ ಜೀವಗಳ ಅಸ್ತಿತ್ವ ಹಾಗೂ ಜೀವಿಗಳ ಅಳಿವು ಇವುಗಳ ಮೇಲೆ ವಾಯುಗುಣ ಪ್ರಮುಖ ಪಾತ್ರವನ್ನು ನಿರ್ವಹಿಸಿತ್ತು ಅನ್ನೋದನ್ನು ಅಭ್ಯಾಸ ಮಾಡಿದ್ವಿ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದ ಆಸ್ಟ್ರಲೋಪಿಥಿಕಸ್ ಆತನ ನಿರ್ಗಮನ ಆಯಿತು ವಾತಾವರಣಕ್ಕೆ ಹೊಂದಿಕೊಂಡಂತಹ ಹೋಮೋ ಬದುಕುಳಿದ ವಿಕಾಸಗೊಂಡ ಇವತ್ತು ಮಾನವನ ರೂಪದಲ್ಲಿ ಬದುಕುಳಿದಾನೆ ಅಂತ ನೋಡ್ತೀವಿ ಆನಂತರ ಎರಡನೆಯ ಪಾಯಿಂಟ್ಸ್ಗೆ ಬಂದ್ವಿ ಗ್ರೋತ್ ಇನ್ ಬ್ರೈನ್ ಸೈಜ್ ಮೆದುಳಿನ ಗಾತ್ರದಲ್ಲಿ ಆದಂತಹ ವಿಕಾಸ ಹೇಗೆ ಹೋಮೋ ಹೆಬಿಲಸ್ ನಿಂದ ಹೋಮೋ ಎರೆಕ್ಟಸ್ ಹೋಮೋ ಎರೆಕ್ಟಸ್ ನಿಂದ ನಿಯಾಂಡರ್ ನಿಯಾಂಡರ್ ನಿಂದ ಹೋಮೋ ಹಾಗೂ ಹೋಮೋವಿನ ಮೆದುಳಿನ ಗಾತ್ರ 1400 ಕ್ಯೂಬಿಕ್ ಸೆಂಟಿಮೀಟರ್ಗೆ ಸ್ಥಿರಗೊಂಡಿತು ಹಾಗೂ ಅಷ್ಟಕ್ಕೆ ಯಾಕೆ ಸ್ಥಿರಗೊಂಡಿತು ಅಂತಂದ್ರೆ ಅಮೈನೋ ಆಸಿಡ್ಗಳನ್ನ ಕ್ಯಾಲೋರಿಗಳನ್ನ ಆಪತ್ಕಾಲದಲ್ಲಿ ಉಳಿಸಿಕೊಳ್ಳುವ ಸಲುವಾಗಿ 1400 ಘನ ಸೆಂಟಿಮೀಟರ್ಗೆ ಮಾನವನ ಮೆದುಳಿನ ಗಾತ್ರ ನಿರ್ದಿಷ್ಟಪಡಿಸಲ್ಪಡ್ತು ಅಂತ ನಾವು ವಿಕಾಸದ ಒಂದು ಭಾಗವಾಗಿ ಅಧ್ಯಯನ ಮಾಡಿದ್ವಿ ಮುಂದಿನ ಹಂತದಲ್ಲಿ ಶೆಲ್ಟರ್ ಅಂಡ್ ಫುಡ್ ಆಹಾರ ಮತ್ತು ಆಶ್ರಯಗಳು ಮಾನವನ ವಿಕಾಸದ ಮೇಲೆ ಏನೆಲ್ಲ ಪ್ರಭಾವ ಬೀರಿದವು ಅನ್ನೋದನ್ನ ತಿಳ್ಕೊಂಡಿದ್ವಿ ಮರದ ಮೇಲೆ ಹೊಮಿನೈಡ್ಸ್ಗಳಿದ್ವು ಹೊಮಿನೈಡ್ಸ್ಗಳ ಅವಧಿಯಲ್ಲಿ ಮರದಿಂದ ಕೆಳಗೆ ಬಂದು ಭೂಮಿಯಲ್ಲಿ ಗುಹೆಗಳನ್ನು ಆಶ್ರಯಿಸಿದವು ವಿಸ್ತರಿಸಿದ ಬಂಡೆಗಳನ್ನು ಆಶ್ರಯಿಸಿದವು ಹಾಗೂ ಹೊಮಿನಿನ್ಗಳ ಅವಧಿಗೆ ಬಂದಾಗ ಅವು ಬೇಟೆಯಾಡೋದಕ್ಕೆ ಶುರು ಮಾಡಿದ್ವು ಹಾಗೂ ಮನೆಯನ್ನ ಕಟ್ಕೊಂಡವು ಐರ್ಲೆಂಡಿನ ಪೋಲ್ನೋ ಬೋರ್ನೋ ಡಾಲ್ಮೆನ್ ಅನ್ನುವಲ್ಲಿ ಪ್ರಪ್ರಥಮ ಬಾರಿಗೆ ಹೊಮಿನಿನ್ಸ್ಗಳು ಮನೆಯನ್ನ ಕಟ್ಕೊಂಡಿದ್ವು ಅಂತ ನೋಡಿದ್ವಿ ಹೀಗೆ ಆಹಾರಕ್ಕೆ ಬಂದ್ರೆ ಆರಂಭದಲ್ಲಿ ಸಸ್ಯಾಹಾರ ಬೀಜ ಕಾಯಿ ಹಣ್ಣುಗಳನ್ನ ತಿಂತ ಇದ್ವು ಆ ನಂತರದ ಅವಧಿಯಲ್ಲಿ ಹೊಮಿನಿಡ್ಸ್ಗಳ ಅವಧಿಯಲ್ಲಿ ಬಂದ್ರೆ ಸತ್ತಂತಹ ಪ್ರಾಣಿಗಳನ್ನ ತಿಂತ ಇದ್ರು ಹಾಗೂ ಪರಭಕ್ಷಗಳು ಕೊಂದು ಬಿಟ್ಟು ಹೋದಂತಹ ಜೀವಿಗಳನ್ನ ಕೂಡ ತಿನ್ನೋದಕ್ಕೆ ಶುರು ಮಾಡಿದ್ರು ತಮ್ಮ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಆದ್ರೆ ಹೊಮಿನಿನ್ಗಳ ಅವಧಿಯಲ್ಲಿ ನಾವು ನೋಡ್ತೀವಿ ಬೇಟೆಯಾಡೋದಕ್ಕೆ ಮೀನುಗಾರಿಕೆಗೆ ಅವರ ಆರಂಭ ಆಯಿತು ಅವರ ಚಟುವಟಿಕೆಗಳು ಆರಂಭಗೊಂಡವು ಆಯುಧಗಳನ್ನು ತಯಾರಿಸಿದರು ತಮಗಿಂತ ವೇಗವಾದ ಬಲಶಾಲಿಯಾದ ಪ್ರಾಣಿಗಳನ್ನ ಬೇಟೆಯಾಡಿದ ಎರಡು ಕುರುಹುಗಳು ನಮ್ಗೆ ಸಿಗುತ್ತೆ ಇಂಗ್ಲೆಂಡಿನ ಬಾಕ್ಸ್ ಗ್ರೋ ಹಾಗೂ ಜರ್ಮನಿಯ ಶಾನ್ ಇಂಜೇನ್ ಅನ್ನುವಲ್ಲಿ ಇವೆಲ್ಲವನ್ನ ಅಭ್ಯಾಸ ಮಾಡಿ ನಾವು ಇವತ್ತು ಪಾರ್ಟ್ 4 ಅಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಹ್ಯೂಮನ್ ಇವಲ್ಯೂಷನ್ ನಲ್ಲಿ ನಾಲ್ಕನೆಯ ಅಂಶಕ್ಕೆ ನಾವು ಬರ್ತೀವಿ ನಾಲ್ಕನೆಯ ಅಂಶದಲ್ಲಿ ನಾವು ಬೈ ಪೆಡಾಲಿಸಮ್ ಅಥವಾ ದ್ವಿಪಾದ ಚಲನೆ ಹಾಗಂದ್ರೆ ಏನು ಹಾಗೂ ದ್ವಿಪಾದ ಚಲನೆಯಿಂದ ಏನೆಲ್ಲ ವಿಕಾಸದಲ್ಲಿ ಬದಲಾವಣೆಗಳಾದವು ಅನ್ನೋದನ್ನ ಪ್ರಾರಂಭದಲ್ಲಿ ನೋಡ್ತಾ ಹೋಗೋಣ ಹಾಗಾದರೆ ಎರಡನೆಯ ಅಧ್ಯಾಯದ ನಾಲ್ಕನೆಯ ಭಾಗ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಹ್ಯೂಮನ್ ಇವಲ್ಯೂಷನ್ ನಲ್ಲಿ ನಾವು ನಾಲ್ಕನೆಯ ಪಾಯಿಂಟ್ಸ್ ಗೆ ಬರ್ತಿದೀವಿ ಪಾಯಿಂಟ್ ನಂಬರ್ 4 ದ್ವಿಪಾದ ಚಲನೆ ದ್ವಿಪಾದ ಚಲನೆ ಹಾಗಾದ್ರೆ ದ್ವಿಪಾದ ಚಲನೆ ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ಎರಡು ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡುವುದು ಇದನ್ನ ದ್ವಿಪಾದ ಚಲನೆ ಅಂತ ಕರಿತೀವಿ ಸೊಲಿಗೆ ದ್ವಿಪಾದ ಚಲನೆ ಅಂದ್ರೆ ಏನು ಬೈಪೆಡಾಲಿಸಂ ಏನು ಅಂತಂದ್ರೆ ಎರಡು ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡುವುದು ಎರಡು ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡುವುದು ಇವೆರಡನ್ನೂ ಕೂಡ ನಾವು ದ್ವಿಪಾದ ಚಲನೆ ಅಂತ ಕರಿತೀವಿ ಬೈಪೆಡಾಲಿಸಂ ಮೀನ್ಸ್ ವಾಕಿಂಗ್ ನಡೆಯುವುದು ಆರ್ ರನ್ನಿಂಗ್ ಆನ್ ಟೂ ಫೀಟ್ಸ್ ಎರಡು ಕಾಲುಗಳಲ್ಲಿ ಸೊ ಬೈಪೆಡಾಲಿಸಂ ಮೀನ್ಸ್ ವಾಕಿಂಗ್ ಆರ್ ರನ್ನಿಂಗ್ ಆನ್ ಟೂ ಫೀಟ್ ಎರಡು ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡುವುದನ್ನ
ನಾವು ದ್ವಿಪಾದ ಚಲನೆ ಅಥವಾ ಬೈಪೆಡಾಲಿಸಂ ಅಂತ ಕರಿತೀವಿ ಹಾಗಾದ್ರೆ ಈ ಬೈಪೆಡಾಲಿಸಂನ ಪೂರ್ವದಲ್ಲಿ ನಾವು ಮೂರು ಹಂತಗಳಲ್ಲಿ ಅಧ್ಯಯನವನ್ನ ಮಾಡಿದ್ವಿ ಫುಡ್ ಅಂಡ್ ಶೆಲ್ಟರ್ ಅನ್ನು ನೆನಪು ಮಾಡ್ಕೊಳ್ಳಿ ಫಸ್ಟ್ ಟು ಹೊಮಿನೈಡ್ಸ್ ಹೊಮಿನೈಡ್ಸ್ ಆದ್ಮೇಲೆ ಹೊಮಿನಿಡ್ಸ್ ಹೊಮಿನಿಡ್ಸ್ ಆದ್ಮೇಲೆ ಹೊಮಿನಿನ್ಸ್ ಈ ಮೂರ ಕಾಲಘಟ್ಟಗಳಲ್ಲಿ ಏನು ಬದಲಾವಣೆ ಆಯಿತು ಅಂತ ನೋಡೋದಾದ್ರೆ ಮೊದಲು ಹೊಮಿನೈಡ್ ಗಳಿಗೆ ಬರೋಣ ಹೊಮಿನೈಡ್ಗಳು ಹೊಮಿನೈಡ್ಗಳು ಈ ದ್ವಿಪಾದ ಚಲನೆಯನ್ನ ಆರಂಭಿಸಿದ್ವಾ ಅಥವಾ ಹೊಮಿನಿಡ್ಗಳ ಕಾಲಕ್ಕೆ ದ್ವಿಪಾದ ಚಲನೆ ಆರಂಭ ಆಯ್ತಾ ಅಥವಾ ಹೊಮಿನಿನ್ಗಳ ಕಾಲಕ್ಕೆ ಈ ದ್ವಿಪಾದ ಚಲನೆ ಆರಂಭ ಆಯ್ತಾ ಅಂತ ನಾವು ನೋಡಿದ್ರೆ ಸೂಕ್ಷ್ಮವಾಗಿ ನೋಡಿದ್ರೆ ಹೊಮಿನೈಡ್ಸ್ಗಳು ಹೊಮಿನೈಡ್ಸ್ಗಳು ಏನಿದ್ವು ಇವರು ಚತುಷ್ಪಾದಿಗಳು ಹೊಮಿನೈಡ್ಸ್ಗಳು ಚತುಷ್ಪಾದಿಗಳಾಗಿದ್ವು ಚತುಷ್ಪಾದಿಗಳು ಚತುಷ್ಪಾದಿಗಳು ಮೀನ್ಸ್ ನಾಲ್ಕು ಕಾಲುಗಳಲ್ಲಿ ನಡೀತಾ ಇದ್ರು ಕ್ವಾಡ್ರಿಪೆಡ್ಸ್ ಅಂತ ಕರೀತೀವಿ ದ ಹೊಮಿನಿಡ್ಸ್ ವೇರ್ ಕ್ವಾಡ್ರಿಪೆಡ್ಸ್ ಕ್ವಾಡ್ರಿಪೆಡ್ಸ್ ಅಂದ್ರೆ ಹೇಳಿ ಚತುಷ್ಪಾದಿಗಳು ನಾಲ್ಕು ಕಾಲುಗಳಲ್ಲಿ ನಡೀತಾ ಇದ್ವು ನಾವು ಇವತ್ತು ಅನೇಕ ಪ್ರಾಣಿಗಳನ್ನ ನೋಡ್ತೀವಿ ನಾಲ್ಕು ಕಾಲುಗಳಲ್ಲಿ ಸಂಚರಿಸ್ತಾ ಇರುತ್ತೆ ಆರಂಭದ ಮಾನವ ಸೂಪರ್ ಫ್ಯಾಮಿಲಿ ನೋಡಿವಲ್ಲ ಹೊಮಿನೈಡೆ ಆ ಸೂಪರ್ ಫ್ಯಾಮಿಲಿಯನ್ನ ನಾವು ಹೊಮಿನೈಡ್ಸ್ ಅಂತ ಕರಿತೀವಿ ಹೊಮಿನೈಡ್ ಹೊಮಿನೈಡ್ಗಳು ಚತುಷ್ಪಾದಿಗಳಾಗಿದ್ವು ದ ಹೊಮಿನೈಡ್ಸ್ ವೇರ್ ಕ್ವಾಡ್ರಿಪೆಡ್ಸ್ ಆ ನಂತರಕ್ಕೆ ಬರೋಣ ಆದ್ರೆ ಒಂದು ವಿಷಯ ಈ ಹೊಮಿನೈಡ್ಸ್ ಗಳೇನಿದ್ರು ಇವರ ಮುಂಗಾಲುಗಳು ಫೋರ್ ಲಿಮ್ಸ್ ವಾಸ್ ಫ್ಲೆಕ್ಸಿಬಲ್ ಅವರ ಮುಂಗಾಲುಗಳೇನಿದ್ವು ಅದು ಫ್ಲೆಕ್ಸಿಬಲ್ ಆಗಿದ್ವು ದೇ ವಾಕ್ಡ್ ಆನ್ ಆಲ್ ಫೋರ್ ಲಿಮ್ಸ್ ಬಟ್ ಫೋರ್ ಲಿಮ್ಸ್ ವೇರ್ ಫ್ಲೆಕ್ಸಿಬಲ್ ಫೋರ್ ಲಿಮ್ಸ್ ಗಳೇನಿದ್ವೇಳಿ ಫ್ಲೆಕ್ಸಿಬಲ್ ಆಗಿದ್ವು ಅದನ್ನ ಅಲುಗಾಡಿಸ್ಲಿಕ್ಕೆ ಬರುವ ರೀತಿಯಲ್ಲಿ ಮುಂಗಾಲುಗಳು ಇದ್ವು ಅಲ್ಲಿಗೆ ಈ ದ್ವಿಪಾದ ಚಲನೆ ಅನ್ನುವಲ್ಲಿ ನಾವು ಮೊದಲನೇ ಅಂಶಕ್ಕೆ ಬರ್ತಾ ಇದೀವಿ ಹೊಮಿನೈಡ್ಗಳು ಚತುಷ್ಪಾದಿಗಳಾಗಿದ್ವು ಕ್ವಾಡ್ರಿಪೆಡ್ಸ್ ಅಂತ ಕರಿತೀವಿ ದ ಹೊಮಿನೈಡ್ಸ್ ಬೈ ಕ್ವಾಡ್ರಿಪೆಡ್ಸ್ ದೇ ವಾಕ್ಡ್ ಆನ್ ಆಲ್ ಫೋರ್ ಲಿಮ್ಸ್ ಬಟ್ ಫೋರ್ ಲಿಮ್ಸ್ ವೇರ್ ಫ್ಲೆಕ್ಸಿಬಲ್ ಅವರ ಮುಂಗಾಲುಗಳು ಬೇಕಾದ ರೀತಿಯಲ್ಲಿ ಬಗ್ಗಿಸುವುದಕ್ಕೆ ಮಡಚೋದಕ್ಕೆ ಬರ್ತಾ ಇತ್ತು ಫ್ಲೆಕ್ಸಿಬಲ್ ಆಗಿತ್ತು ಅವರ ಫೋರ್ ಲಿಮ್ಸ್ ಗಳು ಆ ನಂತರ ನಾವು ಹೊಮಿನಿಡ್ಸ್ ಗಳಿಗೆ ಬರ್ತೀವಿ ಹೊಮಿನಿಡ್ಸ್ ಗಳ ಕಾಲಕ್ಕೆ ಬಂದಾಗ ನಿಧಾನವಾಗಿ ಹೊಮಿನಿಡ್ಸ್ ಗಳು ಅಪ್ರೈಟ್ ಪೋಸ್ಚರ್ ನೇರ ಅಂಗವಿನ್ಯಾಸ ಅದನ್ನ ಸಾಧಿಸ್ತವೆ ಹೊಮಿನಿಡ್ಸ್ ಗಳು ಅಲ್ಲಿಗೆ ಹೊಮಿನಿಡ್ ಗಳ ಕಾಲಕ್ಕೆ ಬಂದಾಗ ಕ್ವಾಡ್ರಿಪೆಡ್ಸ್ ಗಳಾಗಿದ್ದಂತಹ ಹೊಮಿನೈಡ್ಸ್ ಗಳು ಹೊಮಿನಿಡ್ಸ್ ಅವಸ್ಥೆಗೆ ಬಂದಾಗ ಹೊಮಿನಿಡ್ಸ್ ಗ್ರಾಜುವಲಿ ಅಡಾಪ್ಟೆಡ್ ಅನ್ ಅಪ್ರೈಟ್ ಪೋಸ್ಚರ್ ಕ್ರಮಾನುಗತವಾಗಿ ಗ್ರಾಜುವಲಿ ಅಡಾಪ್ಟೆಡ್ ನಿಧಾನವಾಗಿ ತಮ್ಮ ನಾಲ್ಕು ಕಾಲುಗಳ ಚಲನೆಯನ್ನ ಮುಂಗಾಲುಗಳೇನು ಫ್ಲೆಕ್ಸಿಬಲ್ ಗಳಾಗಿದ್ವು ಬೇಕಾದ ರೀತಿಯಲ್ಲಿ ಚಲಿಸುವುದಕ್ಕೆ ಬರ್ತಾ ಇದ್ದು ಆ ಮುಂಗಾಲುಗಳನ್ನ ನಿಧಾನಕ್ಕೆ ಅವರು ಬಳಸ್ಕೊಳ್ತಾರೆ ಹಾಗೂ ಆ ಮುಂಗಾಲುಗಳನ್ನ ಸ್ವತಂತ್ರವಾಗಿ ಬಿಡ್ತಾರೆ ನಿಧಾನಕ್ಕೆ ನೇರವಾಗಿ ನಿಂತುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ ಆಗ ಹೊಮಿನಿಡ್ಸ್ ಗ್ರಾಜುವಲಿ ಅಡಾಪ್ಟೆಡ್ ಅಂಡ್ ಅಪ್ರೈಟ್ ಪೋಸ್ಚರ್ ಅಲ್ಲಿಗೆ ಹೊಮಿನಿಡ್ಸ್ ಗಳು ನೇರವಾದಂತಹ ಅಂಗವಿನ್ಯಾಸವನ್ನ ಹೊಂದಿದ್ವು ನೇರವಾದಂತಹ ಅಂಗವಿನ್ಯಾಸ ಹೊಮಿನಿಡ್ಸ್ ಗಳ ಕಾಲದಲ್ಲಾಯ್ತು ನಾವು ಗಮನಿಸ್ತಾ ಇದೀವಿ ನೋಡಿ ಹೊಮಿನೈಡ್ ಗಳ ಕಾಲದಲ್ಲಿ ಕ್ವಾಡ್ರಿಪೆಡ್ಸ್ ಗಳಾಗಿದ್ವು ಚತುಷ್ಪಾದಿಗಳಾಗಿದ್ವು ಫೋರ್ ಲಿಮ್ಸ್ ವೇರ್ ಫ್ಲೆಕ್ಸಿಬಲ್ ಅದನ್ನ ಬಳಸಿಕೊಂಡು ನಿಧಾನವಾಗಿ ಅಪ್ರೈಟ್ ಪೋಸ್ಚರ್ ಗ್ರಾಜುವಲಿ ಅಡಾಪ್ಟೆಡ್ ಅಂಡ್ ಅಪ್ರೈಟ್ ಪೋಸ್ಚರ್ ಅಂತ ನೋಡ್ತೀವಿ ನಿಧಾನವಾಗಿ ನೇರ ಅಂಗವಿನ್ಯಾಸಕ್ಕೆ ಬರ್ತಾ ಇದ್ದಾವೆ ಹೊಮಿನಿಡ್ಸ್ ಗಳು ಆ ನೇರ ಅಂಗವಿನ್ಯಾಸದ ಮುಂದಿನ ಹಂತವೇ ದ್ವಿಪಾದ ಚಲನೆ ಬೈಪೆಡಾಲಿಸಂ ಯಾರ ಕಾಲದಲ್ಲಿ ಆಯ್ತದ ಹೇಳಿ ಹೊಮಿನಿಡ್ ಗಳ ಕಾಲದಲ್ಲಿ ಬೈಪೆಡಾಲಿಸಂ ವಾಸ್ ದ ಬೇಸಿಕ್ ಅಡಾಪ್ಟೇಷನ್ ಆಫ್ ದ ಹೊಮಿನಿನ್ಸ್ ಹೊಮಿನಿನ್ಸ್ ಗಳ ಕಾಲದಲ್ಲಿ ದ್ವಿಪಾದ ಚಲನೆ ಆರಂಭ ಆಯಿತು ದ್ವಿಪಾದ ಚಲನೆಯನ್ನ ಹೊಮಿನಿನ್ಸ್ ಗಳು ಆರಂಭಿಸಿದವು ಅಲ್ಲಿಗೆ ಈ ದ್ವಿಪಾದ ಚಲನೆಯ ಹಿನ್ನೆಲೆಯನ್ನ ನೋಡಿದಾಗ ಎರಡು ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡುವುದು ವಾಕಿಂಗ್ ಆರ್ ರನ್ನಿಂಗ್ ಆನ್ ಟೂ ಫೀಟ್ ತಮ್ಮ ಎರಡೂ ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡೋದು ಅದನ್ನ ಬೈಪೆಡಾಲಿಸಂ ದ್ವಿಪಾದ ಚಲನೆ ಅಂತ ಕರಿತೀವಿ ನಾವು ಇವತ್ತೇನೋ ನಡೀತಾ ಇದೀವಲ್ಲ ಅದು ದ್ವಿಪಾದ ಚಲನೆ ಆರಂಭದಲ್ಲಿ ನಾವು ಮೇಲು ಕುಟುಂಬ ಸೂಪರ್ ಫ್ಯಾಮಿಲಿ ಹೊಮಿನೈಡ್ ಗಳ ಕಾಲಕ್ಕೆ ಬಂದ್ರೆ ಅವು ಚತುಷ್ಪಾದಿಗಳಾಗಿದ್ವು ಕ್ವಾಡ್ರಿಪೆಡ್ಸ್ ಆಗಿದ್ವು ಅವರ ಮುಂಗಾಲುಗಳು ಅಲುಗಾಡಿಸ್ಲಿಕ್ಕೆ ಬರ್ತಾ ಇದ್ವು ದೇ ವೆರ್ ಫ್ಲೆಕ್ಸಿಬಲ್
ಆ ನಂತರದಲ್ಲಿ ಹೊಮಿನಿಡ್ಗಳ ಕಾಲಕ್ಕೆ ಬಂದ್ರೆ ದೇ ಅಡಾಪ್ಟೆಡ್ ಗ್ರಾಜುವಲಿ ಅಂಡ್ ಅಪ್ರೈಟ್ ಪೋಸ್ಚರ್, ನಿಧಾನವಾಗಿ ಏನಾದರೂ ಹೇಳಿ ನೇರ ಅಂಗ ವಿನ್ಯಾಸಕ್ಕೆ ಬರುತ್ತೆ. ಹಾಗೂ ಹೊಮಿನಿನ್ಸ್ ಗಳ ಕಾಲದಲ್ಲಿ ಬೈಪೆಡಾಲಿಸಮ್ ವಾಸ್ ದ ಬೇಸಿಕ್ ಅಡಾಪ್ಟೇಷನ್ ಆಫ್ ದ ಹೊಮಿನಿನ್ಸ್. ಹೊಮಿನಿನ್ಸ್ ಕಾಲಕ್ಕೆ ಬಂದಾಗ ಈ ದ್ವಿಪಾದ ಚಲನೆ ಶುರುವಾಯಿತು. ನಾವು ಅಲ್ಲಿ ಗಮನಿಸ್ತಾ ಇದೀವಿ ಚಿತ್ರದಲ್ಲಿ, ಚಿಂಪಾಂಜಿಗಳ ಕಾಲಕ್ಕೆ ಬಂದಾಗ ನಮ್ಮ ಕ್ಲೋಸೆಸ್ಟ್ ರಿಲೇಟಿವ್ಸ್ ಅಂತ ನೋಡಿದ್ವಿ ಚಿಂಪಾಂಜಿ ಅಂಡ್ ಬೋನ್ಬೋ, ಅವುಗಳ ಕಾಲದಲ್ಲಿ ದ್ವಿಪಾದ ಚಲನೆಗಳು ಇನ್ನೂ ಆರಂಭಗೊಂಡಿಲ್ಲ. ಆ ಸ್ವಲ್ಪ ಮಟ್ಟಿಗೆ ಏನಾಗಿದಾವೆ ಹೇಳಿ, ಅಪ್ರೈಟ್ ಪೋಸ್ಚರ್ ಬಂದಿದೆ. ಅರ್ಲಿ ಹೊಮಿನಿನ್ ಗಳ ಕಾಲದಲ್ಲಿ ನಾವು ಗಮನಿಸ್ತಾ ಇದೀವಿ ಅಪ್ರೈಟ್ ಪೋಸ್ಚರ್ ಅಂಡ್ ಬೈಪೆಡಾಲಿಸಮ್ ಎರಡೂ ಕೂಡ ಸಾಧ್ಯ ಆಗುತ್ತೆ ಅರ್ಲಿ ಹೊಮಿನಿನ್ ಗಳ ಕಾಲದಲ್ಲಿ. ಹ್ಯೂಮನ್ ಕಾಲದಲ್ಲಿ ಮನುಷ್ಯನ ಕಾಲಕ್ಕೆ ಬಂದ್ರೆ ಸಂಪೂರ್ಣವಾಗಿ ಏನಾಗಿದಾವೆ ಹೇಳಿ, ಮುಂಗಾಲುಗಳು ಕೈಗಳಾಗಿ ಪರಿವರ್ತನೆಗೊಂಡಿದೆ ಹಾಗೂ ದ್ವಿಪಾದ ಚಲನೆ ಆರಂಭ ಆಗಿದೆ. ದ್ವಿಪಾದ ಚಲನೆ ಅಂದರೇನು ನೆನಪದಿರುತ್ತಲ್ವಾ, ಎರಡು ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡುವುದು. ಇದು ಸಾಧ್ಯ ಆಗಿದ್ದು ಯಾರ ಕಾಲದಲ್ಲಿ, ಹೊಮಿನಿನ್ಗಳ ಕಾಲದಲ್ಲಿ. ನಾವು ಇನ್ನೊಂದು ಮಹತ್ವದ ವಿಷಯಕ್ಕೆ ಬಂದ್ರೆ, ಈ ದ್ವಿಪಾದ ಚಲನೆ ಒಮ್ಮಿಂದೊಮ್ಮೆಲೆ ಸಾಧ್ಯವಾಗಿದ್ದಲ್ಲ. ನೋಡಿ, ನಾವು ಹೊಮಿನೈಡ್ಗಳ ಕಾಲದಿಂದ ಹೊಮಿನಿನ್ಗಳ ಕಾಲಾವಧಿಗೆ ಹಲವು ಮಿಲಿಯನ್ ವರ್ಷಗಳ ಕಾಲ ಈ ಪ್ರೊಸೆಸ್ ನಡೆದಿದೆ. ಅದಕ್ಕೆ ಅನುಗುಣವಾಗಿ ನಮ್ಮ ಅಸ್ಥಿಪಂಜರ, ನಮ್ಮ ಸ್ನಾಯುಗಳು ಆ ನೇರ ಅಂಗವಿನ್ಯಾಸಕ್ಕೆ, ದ್ವಿಪಾದ ಚಲನೆಗೆ ಹೊಂದಿಕೊಳ್ಳೋದಕ್ಕೆ ಶುರು ಮಾಡಿದೆ. ನಿಧಾನಕ್ಕೆ ನಮ್ಮ ದೇಹ ಹಾಗೂ ದೇಹದ ಬೆನ್ನು ಹುರಿ ಏನಿದೆ, ಆ ಬೆನ್ನು ಹುರಿ ಜೊತೆಯಲ್ಲಿ ಅಸ್ಥಿಪಂಜರ ಜೊತೆಯಲ್ಲಿ ಅನೇಕ ಸ್ನಾಯುಗಳು ನಿಧಾನವಾಗಿ ಈ ಅಪ್ರೈಟ್ ಪೋಸ್ಚರಿಗೆ ಹಾಗೂ ಬೈಪೆಡಾಲಿಸಮ್ಗೆ ಅಡ್ಜಸ್ಟ್ ಆಗ್ತಾ ಇದಾವೆ, ಅದಕ್ಕೆ ಹೊಂದಿಕೊಳ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ದ್ವಿಪಾದ ಚಲನೆಗೆ ಅನುಕೂಲಕರ ಸನ್ನಿವೇಶ ನಿರ್ಮಾಣ ಆಗಿದೆ. ದ ಸ್ಕೆಲೆಟಲ್ ಸ್ಟ್ರಕ್ಚರ್ ಅಂಡ್ ದ ಮಸಲ್ಸ್ ಆಲ್ಸೋ ಅಡ್ಜಸ್ಟೆಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಟು ದ ಅಪ್ರೈಟ್ ಪೋಸ್ಚರ್ ಅಂಡ್ ಬೈಪೆಡಲ್ ಮೋಷನ್. ಈ ಬೈಪೆಡಲ್ ಮೋಷನ್ ಅನ್ನ ದ್ವಿಪಾದ ಚಲನೆಯ ಸ್ಥಿತಿಯನ್ನ ತಲುಪೋದಕ್ಕೆ ಹಾಗೂ ನೇರ ಅಂಗವಿನ್ಯಾಸವನ್ನು ಹೊಂದೋದಕ್ಕೆ ನಿಧಾನವಾಗಿ ನಮ್ಮ ಅಸ್ಥಿ ಪಂಜರ ಹಾಗೂ ಮಸಲ್ಸ್ ಗಳು ಕೂಡ ಏನಾಗಿದಾವೆ, ಅದಕ್ಕೆ ಹೊಂದಿಕೊಳ್ಳಲಿಕ್ಕೆ ಶುರು ಮಾಡಿದಾವೆ. ಹಾಗೂ ಬೈಪೆಡಾಲಿಸಮ್ ಸಾಧ್ಯ ಆಗಿದೆ. ಹೀಗೆ ಹಲವಾರು ವರ್ಷಗಳಲ್ಲಿ, ಹಲವು ಮಿಲಿಯನ್ ವರ್ಷಗಳಲ್ಲಿ ಚತುಷ್ಪಾದಿಗಳಾಗಿದ್ದಂತಹ ಹೊಮಿನೈಡ್ಸ್ ಗಳು ನಿಧಾನವಾಗಿ ನೇರ ಅಂಗವಿನ್ಯಾಸವನ್ನ, ಅಪ್ರೈಟ್ ಪೋಸ್ಚರ್ ಅನ್ನ ಹಾಗೂ ಬೈಪೆಡಾಲಿಸಮ್ ಅನ್ನ ಹೊಮಿನಿನ್ಗಳ ಕಾಲಕ್ಕೆ ಬಂದಾಗ ಅಳವಡಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ವು. ಅದು ಸಾಧ್ಯ ಆಯಿತು. ಅಸ್ಥಿಪಂಜರ ಅದಕ್ಕೆ ಕೋಪರೇಷನ್ ಮಾಡ್ತು, ಸ್ನಾಯುಗಳು ಅದಕ್ಕೆ ಕೋಪರೇಷನ್ ಮಾಡ್ತು ಅನ್ನೋದನ್ನ ನಾವು ಗಮನಿಸ್ತೀವಿ. ಮುಂದಿನ ಭಾಗಕ್ಕೆ ಬಂದ್ರೆ, ಈ ದ್ವಿಪಾದ ಚಲನೆಯ ನಂತರದಲ್ಲಿ ಮುಂಗಾಲುಗಳೇನಿದಾವೆ ಅವು ಕೈಗಳಾಗಿ ಪರಿವರ್ತನೆಯನ್ನ ಹೊಂದಿದ್ವು. ಮುಂಗಾಲುಗಳು ಕೈಗಳಾಗಿ ಪರಿವರ್ತನೆಯನ್ನ ಹೊಂದಿದೆ. ಬೈಪೆಡಲ್ ಮೋಷನ್ ಫ್ರೀಡ್ ದ ಫೋರ್ ಲಿಮ್ಸ್. ಈ ದ್ವಿಪಾದ ಚಲನೆಯಿಂದಾಗಿ ಮುಂಗಾಲುಗಳು, ಬೈಪೆಡಲ್ ಮೋಷನ್ ಫ್ರೀಡ್ ದ ಫೋರ್ ಲಿಮ್ಸ್, ಮುಂಗಾಲುಗಳನ್ನ ಫ್ರೀ ಮಾಡಿದಾವೆ. ದ ಫೋರ್ ಲಿಮ್ಸ್ ಗ್ರಾಜುವಲಿ ಡೆವಲಪ್ಡ್ ಟೂ ಗ್ರಿಪ್ಸ್. ದ ಫೋರ್ ಲಿಮ್ಸ್ ಗ್ರಾಜುವಲಿ, ನಿಧಾನವಾಗಿ ಮುಂಗಾಲುಗಳು ಕೈಗಳಾಗಿ ಪರಿವರ್ತನೆ ಹೊಂದ್ತಾ ಇದ್ದಾವೆ ಹಾಗೂ ಎರಡು ಹಿಡಿತಗಳನ್ನ, ಗ್ರಾಜುವಲಿ ಡೆವಲಪ್ಡ್ ಟೂ ಗ್ರಿಪ್ಸ್, ಎರಡು ಗ್ರಿಪ್ಗಳನ್ನ ಸಾಧಿಸೋದಕ್ಕೆ ಸಾಧ್ಯ ಆಯಿತು. ಯಾವ್ಯಾವ್ದದು ಹಾಗಾದ್ರೆ ಆ ಗ್ರಿಪ್ಗಳು ಬಹಳ ಮಹತ್ವದ್ದು. ಇವತ್ತು ಮಾನವನ ಅನೇಕ ಕೆಲಸಗಳಿಗೆ ಆ ಹಿಡಿತಗಳು ಸಹಾಯ ಮಾಡುತ್ತೆ ಅಂತ ನಾವು ನೋಡ್ತೀವಿ. ಎರಡು ಹಿಡಿತಗಳಿಗೆ ಬಂದ್ರೆ, ಅಭಿವೃದ್ಧಿಗೊಂಡಂತಹ ಎರಡು ಹಿಡಿತಗಳು, ಮೊದಲನೇದನ್ನ ಸೂಕ್ಷ್ಮ ಹಿಡಿತ ಅಂತ ಕರೀತಾರೆ. ಮೊದಲನೇದು ಸೂಕ್ಷ್ಮ ಹಿಡಿತ. ಮುಂಗಾಲುಗಳು ಕೈಗಳಾಗಿ ಬದಲಾಗಿದ್ದರಿಂದ ಉಂಟಾದಂತಹ ಬದಲಾವಣೆ ಏನು ಅಂತ ಕೇಳಿದ್ರೆ, ಎರಡು ಹಿಡಿತಗಳು, ಮೊದಲನೇದು ಸೂಕ್ಷ್ಮ ಹಿಡಿತ, ಎರಡನೇದು ಮುಷ್ಟಿ ಹಿಡಿತ. ಮುಷ್ಟಿ ಹಿಡಿತ, ಪ್ರಿಸಿಷನ್ ಗ್ರಿಪ್ ಹಾಗೂ ಪವರ್ ಗ್ರಿಪ್ ಅನ್ನುವ ಎರಡು ಹಿಡಿತಗಳು ಆರಂಭಗೊಳ್ಳುತ್ತೆ ಮಾನವನ ಮುಂಗಾಲುಗಳು ಕೈಗಳಾಗಿ ಬದಲಾದಾಗ. ಮೊದಲನೇದಕ್ಕೆ ನಾವು ಸೂಕ್ಷ್ಮ ಹಿಡಿತ ಅಥವಾ ಪ್ರಿಸಿಷನ್ ಗ್ರಿಪ್ ಅಂತ ಕರೀತಾರೆ. ಸೂಕ್ಷ್ಮ ಹಿಡಿತ ಅಂತಂದ್ರೆ, ಸಾಮಾನ್ಯವಾಗಿ ಬೆರಳುಗಳನ್ನ ಉಪಯೋಗಿಸಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೆರಳುಗಳನ್ನ ಉಪಯೋಗಿಸಿ ನಾವು ಮಾಡುವಂತ ಕೆಲಸಗಳು, ಅದು ಪ್ರಿಸಿಷನ್ ಗ್ರಿಪ್. ಉದಾಹರಣೆಗೆ ನಾನೀಗ ಚಾಕ್ ಪೀಸ್ ಅನ್ನ ಹಿಡ್ಕೊಂಡಿದ್ದೀನಿ, ಇದೊಂದು ಪ್ರಿಸಿಷನ್ ಗ್ರಿಪ್, ಎಕ್ಸಾಂಪಲ್ ಫಾರ್ ಪ್ರಿಸಿಷನ್ ಗ್ರಿಪ್.
ನೋಡಿ, ಇದರಲ್ಲಿ ನಾನು ಎರಡು ಬೆರಳುಗಳನ್ನು ಉಪಯೋಗಿಸ್ಕೊಂಡಿದ್ದೀನಿ. ಕೆಲವೊಮ್ಮೆ ಕೆಲವರು ಮೂರು ಬೆರಳನ್ನು ಕೂಡ ಉಪಯೋಗಿಸ್ತಾರೆ ಅಲ್ವಾ, ಬರೆಯೋದಕ್ಕೆ ಮೂರು ಬೆರಳನ್ನು ಉಪಯೋಗಿಸ್ತಾರೆ. ಆನಂತರ ನನ್ನ ಇನ್ನೊಂದು ಕೈಯಲ್ಲಿ ನೋಡಿ ನಾನು ಮೌಸ್ ಹಿಡ್ಕೊಂಡಿದ್ದೀನಿ. ಸೊ ಈ ಮೌಸ್ ಅನ್ನು ಹಿಡ್ಕೊಳ್ಳುವಲ್ಲಿ ನಾನು ಎಲ್ಲಾ ಬೆರಳುಗಳನ್ನ ಹಾಗೂ ಮುಷ್ಟಿಯನ್ನ ಕೂಡ ಬಳಸಿದ್ದೀನಿ. ಇದೊಂದು ಪವರ್ ಗ್ರಿಪ್, ಇದೊಂದು ಮುಷ್ಟಿ ಹಿಡಿತ ಅಂತ ನೋಡ್ತೀವಿ. ಹೀಗೆ ಎರಡು ಹಿಡಿತಗಳು ನಾವು ಪ್ರತಿದಿನ ಏನೇನು ಕೆಲಸ ಮಾಡ್ತೀವಿ, ನಿಮಗೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ, ಖಂಡಿತ ನೀವು ಮಾಡಬೇಕು ಹಾಗೂ ಅದನ್ನ ಬರೆದು ನಿಮ್ಮ ಲೆಕ್ಚರ್ಸ್ಗಳಿಗೆ ಅದನ್ನ ತೋರಿಸಬೇಕು, ಹೇಳಬೇಕು. ನೀವೊಂದು ಪಟ್ಟಿ ಮಾಡ್ತೀರಾ, ನಿಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ನೀವು ಯಾವೆಲ್ಲ ಸೂಕ್ಷ್ಮ ಹಿಡಿತಗಳನ್ನ ಮಾಡ್ತೀರಾ ಹಾಗೂ ಯಾವೆಲ್ಲ ಪವರ್ ಗ್ರಿಪ್ಗಳನ್ನ ಮಾಡ್ತೀರಾ ಅಂತ ಅದನ್ನ ಒಂದು ಪಟ್ಟಿ ಮಾಡಿ ನಿಮ್ಮ ಸಂಬಂಧಪಟ್ಟಂತಹ ಉಪನ್ಯಾಸಗಳಿಗೆ ಖಂಡಿತ ಕಳಿಸ್ಬೇಕು. ಆಲೋಚನೆ ಮಾಡ್ತಾ ಬನ್ನಿ, ಒಂದಿನ ನೀವು ಬೆಳಿಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ಕೆಲಸ ಮಾಡ್ತೀರಾ ಅದನ್ನ ಎರಡು ಭಾಗ ಮಾಡ್ಕೊಳ್ಳಿ, ಯಾವುದು ಮುಷ್ಟಿ ಹಿಡಿತ ಯಾವುದು ಸೂಕ್ಷ್ಮ ಹಿಡಿತ ಅಂತ ನೀವು ಪಟ್ಟಿ ಮಾಡ್ತಾ ಹೋಗೋದು. ಸೊ ಈಗ ಸೂಕ್ಷ್ಮ ಹಿಡಿತ ಅಂದ್ರೆ ನಮ್ಗೆ ಗೊತ್ತಾಗಿದೆ, ಬೆರಳುಗಳನ್ನ ಉಪಯೋಗಿಸಿ ಒಂದು ವಸ್ತುವನ್ನ ತೆಗೆಯೋದು ಅಥವಾ ಒಂದು ವಸ್ತುವನ್ನ ಹಿಡಿಯೋದು. ನಾನೀಗ ಚಾಕ್ ಪೀಸ್ ಅನ್ನ ಹಿಡಿದಿನಿ, ಅಥವಾ ನಾನೀಗ ಏನ್ ಮಾಡಿದೀನಿ, ಡಸ್ಟರ್ ಅನ್ನ ಹಿಡ್ಕೊಂಡಿದೀನಿ ಅಲ್ವಾ, ಅಥವಾ ನನ್ನ ಐಡೆಂಟಿಟಿ ಕಾರ್ಡ್ ಅನ್ನ ಏನ್ ಮಾಡಿದೀನಿ, ಎರಡು ಬೆರಳಲ್ಲಿ ಹಿಡ್ಕೊಂಡಿದೀನಿ. ಈ ತರ ಫಿಂಗರ್ಸ್ ಗಳನ್ನ ಬಳಸಿ ನಾವು ಮಾಡುವಂತಹ ಗ್ರಿಪ್ ಏನಿದೆ ಅದನ್ನ ನಾವು ಪ್ರಿಸಿಷನ್ ಗ್ರಿಪ್ ಅಂತ ಕರಿತೀವಿ. ಬೆರಳುಗಳನ್ನ ಉಪಯೋಗಿಸಿ ಮಾಡುವಂತಹ ಗ್ರಿಪ್. ನೋಡಿ, ಅಲ್ಲಿ ಚಿತ್ರದಲ್ಲಿ ನಾವು ಗಮನಿಸ್ತೀವಿ, ಸೂಜಿ ಅಂತಹ ಒಂದು ವಸ್ತುವನ್ನ ಆ ವ್ಯಕ್ತಿ ಹಿಡ್ಕೊಂಡಿದ್ದಾನೆ, ತನ್ನ ಎರಡು ಬೆರಳುಗಳನ್ನ ಬಳಸಿದ್ದಾನೆ. ಕೆಲವೊಮ್ಮೆ ಸೂಜಿಯನ್ನ ನಾವು ಎರಡು ಬೆರಳಲ್ಲಿ ಹಿಡ್ಕೋತೀವಿ, ನುಗಿಲನ್ನ ಏನ್ ಮಾಡ್ತೀವಿ ಅದರ ಸೂಜಿಯೊಳಗೆ ಸೇರಿಸೋ ಪ್ರಯತ್ನ ಮಾಡ್ತೀವಿ, ಅದು ಸೂಕ್ಷ್ಮ ಹಿಡಿತ ಅಂತ ಅನಿಸ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಬಯಾಪೆಡಲ್ ಮೋಷನ್ ಫ್ರೀಡ್ ದ ಪೋರ್ ಲಿಮ್ಸ್, ದ ಪೋರ್ ಲಿಮ್ಸ್ ಗ್ರಾಜುವಲಿ ಡೆವಲಪ್ಡ್ ಟೂ ಗ್ರಿಪ್ಸ್, ದೇ ಆರ್ ಪ್ರಿಸಿಷನ್ ಗ್ರಿಪ್ ಸೂಕ್ಷ್ಮ ಹಿಡಿತ, ಇನ್ನೊಂದು ಪವರ್ ಗ್ರಿಪ್. ಪವರ್ ಗ್ರಿಪ್ ಅಂದ್ರೆ ಮುಷ್ಟಿ ಹಿಡಿತ. ಎಲ್ಲ ಬೆರಳುಗಳನ್ನ ನಾವೇನ್ ಮಾಡ್ತೀವಿ, ಪವರ್ ಗ್ರಿಪ್ ಅಲ್ಲಿ ಬಳಸ್ತೀವಿ. ಗಮನಿಸಿ, ಅಲ್ಲಿ ಎರಡು ಹಿಡಿತಗಳಿಗೆ ನಮ್ಗೆ ಉದಾಹರಣೆ ಸಿಗತ್ತೆ. ಒಬ್ಬ ಮನುಷ್ಯ ಏನ್ ಮಾಡಿದಾನೆ, ಕೈಯಲ್ಲಿ ಏನೋ ಒಂದು ಕಲ್ಲಿನಂತಹ ವಸ್ತುವನ್ನ ಹಿಡ್ಕೊಂಡಿದ್ದಾನೆ, ತನ್ನ ಎರಡು ಮೂರು ಬೆರಳುಗಳನ್ನ ಬಳಸಿದ್ದಾನೆ, ಅದು ಪ್ರಿಸಿಷನ್ ಗ್ರಿಪ್. ಇನ್ನೊಂದು ಚಿತ್ರದಲ್ಲಿ ಗಮನಿಸ್ತೀರಿ, ಆತ ಒಂದು ಆಯುಧವನ್ನ, ಆರಂಭಿಕ ಆಯುಧದ ಒಂದು ಕೋಲನ್ನ ಹಿಡ್ಕೊಂಡಿದ್ದಾನೆ, ಇಡೀ ತನ್ನ ಮುಷ್ಟಿಯನ್ನ, ಪವರ್ ಅನ್ನ ಉಪಯೋಗಿಸ್ಬೇಕಾಗತ್ತೆ, ಅದಕ್ಕೆ ಪವರ್ ಗ್ರಿಪ್. ಅದು ಪೂರ್ಣ ಮುಷ್ಟಿಯನ್ನ ಹಿಡಿದು ಆ ಕೋಲನ್ನ ಏನ್ ಮಾಡಿದಾನೆ ಹೇಳಿ, ಅವನು ಹಿಡ್ಕೊಂಡಿದ್ದಾನೆ, ಅದಕ್ಕೆ ಪವರ್ ಗ್ರಿಪ್ ಅಂತ ಕರಿತೀವಿ. ಅಲ್ಲಿಗೆ ನಿಮ್ಗೆ ಪ್ರಿಸಿಷನ್ ಗ್ರಿಪ್ ಮತ್ತು ಪವರ್ ಗ್ರಿಪ್ಗಳ ಒಂದು ಪರಿಚಯ ಆಗಿದೆ ಅಂದ್ಕೊಳ್ತೀನಿ. ಬೆರಳುಗಳನ್ನ ಬಳಸಿದ್ರೆ ಅದು ಪ್ರಿಸಿಷನ್ ಗ್ರಿಪ್, ಇಡೀ ಮುಷ್ಟಿಯನ್ನೇ ಬಳಸಿದ್ರೆ ನಾವೇನಂತ ಕರಿತೀವಿ, ಅದಕ್ಕೆ ಪವರ್ ಗ್ರಿಪ್ ಅಂತ ಕರಿತೀವಿ. ಮುಂಗಾಲುಗಳು ಕೈಗಳಾಗಿ ಬದಲಾಗಿದ್ದರಿಂದ ಈ ಎರಡು ಗ್ರಿಪ್ಗಳು ಬಂದವು. ನೋಡಿ, ಆರಂಭಿಕ ಜೀವಿಯೊಂದು, ಚಿಂಪಾಂಜಿ ಅಥವಾ ಗೊರಿಲಾವನ್ನ ಹೋಲುವಂತಹ ಜೀವಿ ಏನಿದೆ, ಅದು ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಕೋಲನ್ನ ಪೂರ್ಣವಾಗಿ ತನ್ನ ಕೈಗಳಲ್ಲಿ ಹಿಡ್ಕೊಂಡಿದ್ದನ್ನ ನಾವು ಗಮನಿಸ್ತೀವಿ, ಪವರ್ ಗ್ರಿಪ್ ಅನ್ನ ಮಾಡಿರೋದನ್ನ ಗಮನಿಸ್ತೀವಿ. ಆಧುನಿಕ ಮಾನವನೊಬ್ಬ ಇಲ್ಲಿ ನೋಡಿ ತನ್ನ ಶಕ್ತಿಯನ್ನ ಉಪಯೋಗಿಸಿ ಪವರ್ ಗ್ರಿಪ್ ಮಾಡ್ತಾ ಇರೋದನ್ನ ನಾವು ನೋಡ್ತೀವಿ. ಈ ಪವರ್ ಗ್ರಿಪ್ ಮತ್ತು ಪ್ರಿಸಿಷನ್ ಗ್ರಿಪ್ ಗ್ರಿಪ್ಗಳಿಂದ ಅನೇಕ ಬದಲಾವಣೆಗಳಾಯ್ತು, ಅನೇಕ ಉಪಯೋಗ ಆಯ್ತು ಮನುಷ್ಯನಿಗೆ. ಸೂಕ್ಷ್ಮ ಹಿಡಿತ, ಮುಷ್ಟಿ ಹಿಡಿತಗಳು ಅಭಿವೃದ್ಧಿಯಾದವು. ಪಟ್ಟಿ ಮಾಡಬೇಕು, ಸೂಕ್ಷ್ಮ ಹಿಡಿತದ ಪಟ್ಟಿ ಹಾಗೂ ಮುಷ್ಟಿ ಹಿಡಿತದ ಪಟ್ಟಿಯನ್ನ ಮಾಡ್ತೀರಾ. ಬೆರಳುಗಳನ್ನು ಉಪಯೋಗಿಸಿದ್ರೆ ಸೂಕ್ಷ್ಮ ಹಿಡಿತ, ಇಡೀ ಮುಷ್ಟಿಯನ್ನೇ ಬಳಸಿದ್ರೆ ಅದೇನು ಹೇಳಿ ಪವರ್ ಗ್ರಿಪ್. ಈ ಪವರ್ ಗ್ರಿಪ್ ಹಾಗೂ ಪ್ರಿಸಿಷನ್ ಗ್ರಿಪ್ಗಳಿಂದ ವಿತ್ ದೀಸ್ ಗ್ರಿಪ್ಸ್ ದ ಫೋರ್ ಲಿಮ್ಸ್ ಇವಾಲ್ವ್ಡ್ ಇನ್ ಟು ಹ್ಯಾಂಡ್ಸ್. ಈ ಎರಡು ಗ್ರಿಪ್ಗಳಿಂದಾಗಿ ಮುಂಗಾಲುಗಳು ಕೈಗಳಾಗಿ, ಫೋರ್ ಲಿಮ್ಸ್ ಇವಾಲ್ವ್ಡ್ ಇನ್ ಟು ಹ್ಯಾಂಡ್ಸ್, ಕೈಗಳಾಗಿ ಬದಲಾವಣೆ ಆಗ್ತಾ ಇದೆ. ಈ ಕೈಗಳಾಗಿ ಬದಲಾಗಿದ್ರಿಂದ ಅನೇಕ ಉಪಯೋಗ ಆಗತ್ತೆ ಮನುಷ್ಯನಿಗೆ. ದಿಸ್ ಗ್ರೇಟ್ಲಿ ಹೆಲ್ಪ್ಡ್ ಇನ್ ಹಂಟಿಂಗ್. ಈ ದ್ವಿಪಾದ ಚಲನೆಯಿಂದ ಮುಂಗಾಲುಗಳು ಕೈಗಳಾಗಿ ಬದಲಾಗಿದ್ರಿಂದ ಬೇಟೆಯಾಡೋದಕ್ಕೆ ಅನುಕೂಲ ಆಯ್ತು. ಹಂಟಿಂಗ್, ಬೇಟೆಯಾಡೋದಕ್ಕೆ ಅನುಕೂಲ ಆಯ್ತು. ಯಾಕೆಂದ್ರೆ ಕೈಯನ್ನ ಬಳಸ್ತಾ ನಾವು ಚಿತ್ರದಲ್ಲಿ ಗಮನಿಸ್ತಾ ಇದೀವಿ, ಆತ ಒಂದು ಪವರ್ ಗ್ರಿಪ್ ಮಾಡಿದಾನೆ. ಗಮನಿಸಿ, ಎರಡೂ ಕೈಗಳನ್ನ ಬಳಸಿ ಕಲ್ಲನ್ನ ಎತ್ತಿ ಬಿಸಾಕೋದಕ್ಕೆ ರೆಡಿ ಇದ್ದಾನೆ. ಆ ಗ್ರಿಪ್ ಸಿಕ್ತು, ನಾಲ್ಕು ಕಾಲಲ್ಲಿ ನಡೆಯುವಾಗ ಈ ತರ ಅವನಿಗೆ ಭಯಾನಕವಾದ ಬಲಿಷ್ಠವಾದ ಪ್ರಾಣಿಯನ್ನ ಎದುರಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕೈಗಳಾಗಿ ಪರಿವರ್ತನೆಯಾದಾಗ ಆ ಪವರ್ ಗ್ರಿಪ್, ದಿಸ್ ಗ್ರೇಟ್ಲಿ ಹೆಲ್ಪ್ಡ್ ಇನ್ ಹಂಟಿಂಗ್ ಅಂಡ್ ಡಿಪೆಂಡಿಂಗ್ ಫ್ರಾಮ್ ಪ್ರಿಡೇಟರ್ಸ್. ಬೇಟೆಗೆ ಅನುಕೂಲ ಆಯಿತು, ಜೊತೆಗೆ ಪ್ರಿಡೇಟರ್ಸ್ ಪರಭಕ್ಷಕ, ಆ ಪರಭಕ್ಷಕಗಳಿಂದ, ಪರಭಕ್ಷಕಗಳಿಂದ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಕೂಡ ಈ ಕೈಗಳು ಸಹಾಯ ಮಾಡೋದಕ್ಕೆ ಶುರು ಮಾಡಿದ್ವು. ದಿಸ್ ಗ್ರೇಟ್ಲಿ ಹೆಲ್ಪ್ಡ್ ಇನ್ ಹಂಟಿಂಗ್ ಅಂಡ್ ಡಿಪೆಂಡಿಂಗ್ ಫ್ರಾಮ್ ಪ್ರಿಡೇಟರ್ಸ್ ಅಂಡ್ ಹ್ಯಾಂಡ್ ಕುಡ್ ಬಿ ಯೂಸ್ಡ್ ಟು ಮೇಕ್ ಟೂಲ್ಸ್. ಅಷ್ಟೇ ಅಲ್ಲ,
ಈ ಕೈಗಳನ್ನ ಬಳಸಿ ಪರಭಕ್ಷಕಗಳಿಂದ ರಕ್ಷಣೆ ಮಾಡಿಕೊಂಡ ಮನುಷ್ಯ ಬೇದೆಯಾಡೋದಕ್ಕೆ ಆತನಿಗೆ ಸಾಧ್ಯ ಆಯಿತು ಜೊತೆಗೆ ತುಂಬಾ ದೊಡ್ಡ ಬದಲಾವಣೆ ಅಂತಂದ್ರೆ ಕುಡ್ ಬಿ ಯೂಸ್ಡ್ ಟು ಮೇಕ್ ಟೂಲ್ಸ್ ಅದನ್ನ ಏನು ಮಾಡೋದಕ್ಕೆ ಶುರು ಮಾಡಿದಾನೆ ಆಯುಧಗಳನ್ನು ತಯಾರು ಮಾಡಿಸುವುದಕ್ಕೆ ಆ ಕೈಗಳನ್ನು ಬಳಸಿಕೊಂಡಿದ್ದಾನೆ ತಯಾರಿಸುವುದಕ್ಕೂ ಬಳಸಿಕೊಂಡಿದ್ದಾನೆ ಆ ಆಯುಧಗಳನ್ನು ಬಳಸುವುದಕ್ಕೂ ಕೈಗಳನ್ನೇ ಬಳಸಿಕೊಂಡಿದ್ದಾನೆ ನೋಡಿ ಎರಡು ರೀತಿಯ ಉಪಯೋಗ ಆಗಿದೆ ಹ್ಯಾಂಡ್ ಕುಡ್ ಬಿ ಯೂಸ್ಡ್ ಟು ಮೇಕ್ ಟೂಲ್ಸ್ ಅಂಡ್ ಆಲ್ಸೋ ಯೂಸ್ ದೆಮ್ ಅಲ್ಲಿಗೆ ಆಯುಧಗಳ ಬಳಕೆ ಹಾಗೂ ಆಯುಧಗಳ ತಯಾರಿಕೆ ಬೇಟೆಗಾರಿಕೆಗೆ ಸಹಾಯ ಆಯಿತು ಪರಭಕ್ಷಕಗಳಿಂದ ರಕ್ಷಣೆ ಮಾಡೋದಕ್ಕೆ ಸಹಾಯ ಆಯಿತು ಅಷ್ಟೇ ಅಲ್ಲ ಈ ದ್ವಿಪಾದ ಚಲನೆಯಿಂದಾಗಿ ಆಯುಧಗಳ ತಯಾರಿಕೆ ಕೂಡ ಸಾಧ್ಯ ಆಯಿತು ಆಯುಧಗಳನ್ನ ಆತ ಏನ್ ಮಾಡ್ಕೊಂಡ ತಯಾರಿಸ್ಕೊಂಡ ಬರೀ ಆಯುಧ ತಯಾರು ಮಾಡಿದ್ದಲ್ಲ ಆಯುಧಗಳನ್ನ ಉಪಯೋಗಿಸ್ಕೊಂಡ ಕಳೆದ ಸರಣಿಯಲ್ಲಿ ನಾನು ನಿಮಗೊಂದು ಚಟುವಟಿಕೆಯನ್ನ ಹೇಳಿದ್ದೆ ಬಹುಶಃ ನೀವು ಅದನ್ನ ಮಾಡಿರ್ತೀರಿ ಅನ್ಕೊಂಡಿದ್ದೀನಿ ನಾವು ನೇರವಾಗಿ ನಿಂತಾಗ ಹಾಗೂ ನಾಲ್ಕು ಕಾಲುಗಳಲ್ಲಿ ನಿಂತಾಗ ನಮ್ಮ ದೃಷ್ಟಿಯಲ್ಲಾಗುವಂತಹ ವ್ಯತ್ಯಾಸಗಳು ಬಹುಶಃ ಅತ್ಯಂತ ದೂರದ ದೃಷ್ಟಿ ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ಅಪ್ರೈಟ್ ಪೋಶ್ಚರ್ ನಲ್ಲಿ ಮಾತ್ರ ನಾವು ನಾಲ್ಕು ಕಾಲುಗಳಲ್ಲಿ ನಿಂತಾಗ ಚತುಷ್ಪಾದಿಗಳಾದಾಗ ಅಷ್ಟೊಂದು ವಿಶಾಲವಾದಂತಹ ದೃಷ್ಟಿ ಸಾಧ್ಯ ಆಗೋದಿಲ್ಲ ಹಾಗಾಗಿ ದ್ವಿಪಾದ ಚಲನೆಯಿಂದಾದಂತಹ ಮತ್ತೊಂದು ಅನುಕೂಲಕರ ಅಂಶ ಅಂತಂದ್ರೆ ಆತನ ದೃಷ್ಟಿ ಸಾಕಷ್ಟು ವಿಶಾಲವಾಯಿತು ಜೊತೆಯಲ್ಲಿ ತುಂಬಾ ದೂರಗಳನ್ನ ಶ್ರಮವಿಲ್ಲದೆ ಕಳೆದಕ್ಕೆ ಸಾಧ್ಯ ಆಯಿತು ಮನುಷ್ಯನಿಗೆ ಅಲ್ಲಿಗೆ ದ್ವಿಪಾದ ಚಲನೆಯಿಂದ ಮನುಷ್ಯನ ವಿಕಾಸದಲ್ಲಾದಂತಹ ಪ್ರಮುಖ ಬದಲಾವಣೆಗಳು ಅಂದ್ರೆ ಈ ಎರಡು ಹಿಡಿತಗಳು ಸೂಕ್ಷ್ಮ ಹಿಡಿತ ಮತ್ತು ಮುಷ್ಟಿ ಹಿಡಿತ ಸೂಕ್ಷ್ಮ ಹಿಡಿತ ಮತ್ತು ಮುಷ್ಟಿ ಹಿಡಿತಗಳಿಂದಾಗಿ ಫೋರ್ ಲಿಮ್ಸ್ ಗಳು ನಿಧಾನವಾಗಿ ಕೈಗಳಾಗಿ ಬದಲಾಗ್ತಾ ಇದೆ ಹಾಗೂ ಆ ಕೈಗಳಿಂದಾಗಿ ಬೇಟೆಗಾರಿಕೆ ಶುರುವಾಯಿತು ಪರಭಕ್ಷಕಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಯಿತು ಆಯುಧಗಳನ್ನ ತಯಾರು ಮಾಡಿಕೊಳ್ಳೋದಕ್ಕಾಯಿತು ಆಯುಧಗಳನ್ನ ಉಪಯೋಗಿಸೋದಕ್ಕಾಯಿತು ದೃಷ್ಟಿ ವಿಶಾಲಗೊಂಡಿತು ಅದರ ಜೊತೆಯಲ್ಲಿ ಆತ ಸಾಕಷ್ಟು ದೂರವನ್ನ ಶ್ರಮವಿಲ್ಲದೆ ಕ್ರಮಿಸುವುದಕ್ಕೆ ಕೂಡ ಸಾಧ್ಯ ಆಯಿತು ಅಂತ ನೋಡ್ತೀವಿ ಹೀಗೆ ದ್ವಿಪಾದ ಚಲನೆಯಿಂದಾದಂತಹ ಒಂದಿಷ್ಟು ಪರಿಣಾಮಗಳನ್ನ ಅದರ ಬಗ್ಗೆ ಹಾಗಂದ್ರೆ ಏನು ಹಾಗೂ ದ್ವಿಪಾದ ಚಲನೆಯಿಂದಾದಂತಹ ಉಪಯೋಗಗಳು ಮನುಷ್ಯನ ವಿಕಾಸದಲ್ಲಿ ಅವೆಲ್ಲವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದೀವಿ ಅಲ್ಲಿಗೆ ಮಾನವನ ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ ಒಂದು ಪ್ರಮುಖ ಅಂಶವಾಗಿ ಬೈಪೆಡಾಲಿಸಂ ಅಥವಾ ದ್ವಿಪಾದ ಚಲನೆಯನ್ನ ನಾವು ಅಭ್ಯಾಸ ಮಾಡಿದೀವಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಎರಡು ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡುವುದು ಅದನ್ನ ನಾವೇನಂತ ಕರಿತೀವಿ ದ್ವಿಪಾದ ಚಲನೆ ಅಂತ ಕರಿತೀವಿ ನಡೆಯುವುದು ವಾಕಿಂಗ್ ಆರ್ ರನ್ನಿಂಗ್ ಆನ್ ಟೂ ಫೀಟ್ ತನ್ನ ಎರಡೂ ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡುವುದು ಹೊಮಿನೈಡ್ಸ್ ಗಳು ಕ್ವಾಡ್ರುಪೆಡ್ಸ್ ಗಳಾಗಿದ್ವು ಅಂತ ನೋಡ್ತೀವಿ ಚತುಷ್ಪಾದಿಗಳಾಗಿದ್ವು ನಾಲ್ಕು ಕಾಲುಗಳಲ್ಲಿ ಅವು ನಡೀತಾ ಇದ್ವು ಬಟ್ ಫೋರ್ ಲಿಮ್ಸ್ ವೇರ್ ಫ್ಲೆಕ್ಸಿಬಲ್ ಮುಂಗಾಲುಗಳು ಚಲನಶೀಲವಾಗಿದ್ವು ಮಡಿಸ್ಲಿಕ್ಕೆ ಬರ್ತಾ ಇತ್ತು ಹೊಮಿನೈಡ್ಸ್ ಗಳ ಕಾಲದಲ್ಲಿ ಏನಾಯ್ತು ಹೇಳಿ ನಿಧಾನವಾಗಿ ನೇರ ಅಂಗವಿನ್ಯಾಸ ಅಪ್ರೈಟ್ ಪೋಶ್ಚರ್ ಸಾಧ್ಯ ಆಯಿತು ಹೊಮಿನಿನ್ಗಳ ಕಾಲದಲ್ಲಿ ದ್ವಿಪಾದ ಚಲನೆ ಬೈಪೆಡಾಲಿಸಂ ಸ್ಟಾರ್ಟ್ ಆಯಿತು ಅಂತ ನೋಡ್ತೀವಿ ಆಗ ಮುಂಗಾಲುಗಳು ಕೈಗಳಾಗಿ ಬದಲಾದಾಗ ಎರಡು ಹಿಡಿತ ಸಾಧ್ಯ ಆಯಿತು ಒಂದು ಪ್ರಿಸಿಷನ್ ಗ್ರಿಪ್ ಸೂಕ್ಷ್ಮ ಹಿಡಿತ ಇನ್ನೊಂದು ಪವರ್ ಗ್ರಿಪ್ ಮುಷ್ಟಿ ಹಿಡಿತ ಬೆರಳುಗಳನ್ನ ಬಳಸೋದು ಬೆರಳುಗಳನ್ನ ಬಳಸಿ ಒಂದು ವಸ್ತುವನ್ನ ತೆಗೆಯೋದು ಅಥವಾ ಏನೋ ಒಂದು ಕೆಲಸ ಮಾಡೋದು ಅದನ್ನ ನಾವು ಸೂಕ್ಷ್ಮ ಹಿಡಿತ ಅಂತ ಕರಿತೀವಿ ಇಡೀ ಮುಷ್ಟಿಯನ್ನೇ ಬಳಸಿ ಕೆಲಸ ಮಾಡಿದ್ರೆ ಅದಕ್ಕೆ ಪವರ್ ಗ್ರಿಪ್ ಅಂತ ಕರಿತೀವಿ ಮುಂಗಾಲುಗಳು ಕೈಗಳಾಗಿ ಬದಲಾಗಿದ್ದರಿಂದ ಬೇಟೆಯಾಡೋದಕ್ಕೆ ಅನುಕೂಲ ಆಯಿತು ಪರಭಕ್ಷಕಗಳಿಂದ ರಕ್ಷಣೆ ಸಿಕ್ತು ಆಯುಧಗಳ ತಯಾರಿಕೆ ಶುರುವಾಯಿತು ಆಯುಧಗಳ ಬಳಕೆ ಶುರುವಾಯಿತು ದೃಷ್ಟಿ ವಿಶಾಲ ಆಯಿತು ಹಲವು ದೂರಗಳನ್ನ ಹಲವು ಕಿಲೋಮೀಟರ್ಗಟ್ಟಲೆ ದೂರವನ್ನ ಅಥವಾ ವಿಸ್ತೃತವಾದಂತಹ ದೂರವನ್ನ ಶ್ರಮವಿಲ್ಲದೆ ನಿರಾಯಾಸವಾಗಿ ತಲುಪುವುದಕ್ಕೆ ಮನುಷ್ಯನಿಗೆ ಸಾಧ್ಯ ಮಾಡಿಕೊಡ್ತು ದ್ವಿಪಾದ ಚಲನೆ ಹೀಗೆ ನಾವು ದ್ವಿಪಾದ ಚಲನೆಯ ಪರಿಣಾಮಗಳನ್ನ ಮಾನವನ ವಿಕಾಸದಲ್ಲಿ ಅಧ್ಯಯನ ಮಾಡಿದ ಮೇಲೆ ನಾವೀಗ ಮುಂದಿನ ಅಂಶಕ್ಕೆ ಬರೋಣ ಪಾಯಿಂಟ್ ನಂಬರ್ 5 ಐದನೆಯ ಅಂಶದಲ್ಲಿ ನಾವು ಆಯುಧಗಳ ತಯಾರಿಕೆ ಅಥವಾ ಟೂಲ್ ಮೇಕಿಂಗ್ ಈ ಪಾಯಿಂಟ್ಸ್ ಹಾಗೂ ಇದರ ಪರಿಣಾಮಗಳು ಮಾನವನ ವಿಕಾಸದ ಮೇಲೆ ಏನು ಅನ್ನೋದನ್ನ ನಾವು ನಿಧಾನವಾಗಿ ತಿಳ್ಕೊತಾ ಹೋಗೋಣ ನೆಕ್ಸ್ಟ್ ಪಾಯಿಂಟ್ ನಂಬರ್ 5 ಟೂಲ್ ಮೇಕಿಂಗ್ ಅಥವಾ ಆಯುಧಗಳ ತಯಾರಿಕೆ ಆಯುಧಗಳ ತಯಾರಿಕೆ ಟೂಲ್ ಮೇಕಿಂಗ್ ಆಯುಧಗಳ ತಯಾರಿಕೆ ಅನ್ನುವ ಐದನೆಯ ಅಂಶಕ್ಕೆ ಬರ್ತೀವಿ ಈ ಟೂಲ್ ಮೇಕಿಂಗ್ ಅನ್ನುವ ಅಂಶಕ್ಕೆ ಬಂದಾಗ ಸಾಮಾನ್ಯ ನಾವು ಅಂದ್ಕೊಳ್ತೀವಿ ಮನುಷ್ಯನೇ ಮೊಟ್ಟ ಮೊದಲ ಬಾರಿಗೆ ಆಯುಧಗಳನ್ನ ತಯಾರಿಸ್ಕೊಂಡವನು ಅಂತ ಆದ್ರೆ ಇದು ತಪ್ಪು ಕಲ್ಪನೆ
ಅನೇಕ ಏಪ್ಗಳು ಅಥವಾ ಅನೇಕ ವಾನರಗಳು ಈ ಕಲ್ಲುಗಳನ್ನ ಆಯುಧಗಳನ್ನಾಗಿ ಬಳಸೋದನ್ನ ಕಲ್ತ್ಕೊಂಡಿದ್ವು. ಅನೇಕ ವಾನರಗಳು ಕಲ್ಲುಗಳನ್ನ ಬಳಸ್ತಾ ಇದ್ವು ಆಯುಧಗಳಾಗಿ. ಹಾಗಾಗಿ ಮಾನವನೇ ಮೊಟ್ಟ ಮೊದಲ ಬಾರಿಗೆ ಆಯುಧಗಳನ್ನ ತಯಾರಿಸಿದ ಅನ್ನುವ ಪರಿಕಲ್ಪನೆ ಸುಳ್ಳು. ಸೊ ಟೂಲ್ ಮೇಕಿಂಗ್ ಅನ್ನುವ ವಿಷಯಕ್ಕೆ ಬಂದಾಗ ದ ಯೂಸ್ ಆಫ್ ಟೂಲ್ಸ್ ಈಸ್ ನಾಟ್ ಕನ್ಫೈನ್ಡ್ ಟು ದ ಹ್ಯೂಮನ್ಸ್, ನಾಟ್ ಕನ್ಫೈನ್ಡ್ ಟು ದ ಹ್ಯೂಮನ್ಸ್. ಮನುಷ್ಯನೇ ಇದನ್ನ ತಯಾರಿಸಿದ ಅಂತಲ್ಲ. ಫಾರ್ ಎಕ್ಸಾಂಪಲ್, ಸಮ್ ಮಂಕೀಸ್ ಆರ್ ಸಮ್ ಏಪ್ಸ್ ಯೂಸ್ ಸ್ಟೋನ್ ಆಸ್ ಟೂಲ್ಸ್ ಟು ಬ್ರೇಕ್ ನಟ್ಸ್. ಹಲವಾರು ಮಂಗಗಳು, ನಾವಿಲ್ಲಿ ಒಂದು ವಾನರನ್ನ ನೋಡ್ತಾ ಇದ್ದೀವಿ, ಅದು ತನ್ನ ಕೈಯಲ್ಲಿ ಏನೋ ಒಂದು ಕಾಯಿಯ ರೀತಿಯ ವಸ್ತುವನ್ನು ಹಿಡ್ಕೊಂಡಿದೆ ಹಾಗೂ ಒಂದು ದೊಡ್ಡ ಬಂಡೆಗೆ ಅಪ್ಪಳಿಸುವುದಕ್ಕೆ ಸಿದ್ಧ ಆಗಿದೆ. ಕಾಯಿಗಳನ್ನ ಒಡೆಯುವುದಕ್ಕೆ, ತಾನು ತಂದಂತಹ ಆಹಾರವನ್ನ ಒಡೆಯುವುದಕ್ಕೆ ಈ ಕಲ್ಲನ್ನ ಆಯುಧವನ್ನಾಗಿ ಬಳಸಿಕೊಂಡದ್ದನ್ನ ನಾವು ನೋಡ್ತೀವಿ. ಅನೇಕ ವಾನರಗಳು, ಅನೇಕ ಮಂಗಗಳು ಕೂಡ ಇವುಗಳ ಉಪಯೋಗವನ್ನ ಮಾಡಿಕೊಂಡಿದ್ವು. ಸೊ ದ ಯೂಸ್ ಆಫ್ ಟೂಲ್ಸ್ ಈಸ್ ನಾಟ್ ಕನ್ಫೈನ್ಡ್ ಟು ದ ಹ್ಯೂಮನ್ಸ್. ಫಾರ್ ಎಕ್ಸಾಂಪಲ್, ಸಮ್ ಮಂಕೀಸ್ ಅಂಡ್ ಏಪ್ಸ್ ಯೂಸ್ ಸ್ಟೋನ್ಸ್ ಆಸ್ ಟೂಲ್ಸ್ ಟು ಬ್ರೇಕ್ ನಟ್ಸ್. ಆದರೆ ಈ ಆಯುಧಗಳ ನಿಜವಾದಂತಹ ಉಪಯೋಗ ಹಾಗೂ ಸುಧಾರಿತವಾದಂತಹ ಉಪಯೋಗ, ಕಲ್ಲುಗಳನ್ನ ಸಾಮಾನ್ಯವಾಗಿ ಆಯುಧವನ್ನಾಗಿ ಬಳಸಿಕೊಂಡು ಕಾಯಿಯನ್ನೇ ಕಲ್ಲಿಗೆ ಹೊಡಿತು ಕೆಲವೊಮ್ಮೆ ವಾನರಗಳು, ಆದರೆ ಅವುಗಳ ಸುಧಾರಿತವಾದಂತಹ ಉಪಯೋಗ ಹಾಗೂ ಅವುಗಳ ಮಾಡಿಫಿಕೇಶನ್ ಅಥವಾ ಅವುಗಳನ್ನ ಆಯುಧಗಳನ್ನಾಗಿ ಪರಿವರ್ತಿಸಿ ಉಪಯೋಗಿಸುವಂತಹ ಕ್ರಮ ಏನಿದೆ, ಸುಧಾರಿತ ಆಯುಧಗಳು, ಈ ಸುಧಾರಿತ ಆಯುಧಗಳನ್ನ ವಿಭಿನ್ನ ಉದ್ದೇಶಗಳಿಗಾಗಿ ತಯಾರಿಸಿದವನು ಮಾತ್ರ ಮಾನವ ಅಂತ ನೋಡ್ತೀವಿ. ಹಾಗೂ ಈ ಆಯುಧಗಳ ಬಳಕೆ ಮನುಷ್ಯನನ್ನ ಪ್ರೇರೇಪಿಸುತ್ತೆ, ಅವನ ಮೆದುಳನ್ನ ಉದ್ದೀಪನಗೊಳಿಸುತ್ತೆ, ಜೊತೆಯಲ್ಲಿ ಆಯುಧಗಳು ಅವನ ರಕ್ಷಣೆಯನ್ನೂ ಮಾಡುತ್ತೆ. ಸೊ ದ ಯೂಸ್ ಆಫ್ ಟೂಲ್ಸ್ ಇಸ್ ನಾಟ್ ಕನ್ಫೈನ್ಡ್ ಟು ದ ಹ್ಯೂಮನ್. ಫಾರ್ ಎಕ್ಸಾಂಪಲ್, ಸಮ್ ಮಂಕೀಸ್ ಅಂಡ್ ಏಪ್ಸ್ ಯೂಸ್ ಸ್ಟೋನ್ಸ್ ಆಸ್ ಟೂಲ್ಸ್ ಟು ಬ್ರೇಕ್ ದ ನಟ್ಸ್. ಬಟ್ ದ ಯೂಸ್ ಆಫ್ ದ ಟೂಲ್ಸ್ ಬೈ ಹ್ಯೂಮನ್ ಈಸ್ ಫಾರ್ ಮೋರ್ ಅಡ್ವಾನ್ಸ್ಡ್. ಆದರೆ ಮನುಷ್ಯ ಇದನ್ನ ಅತ್ಯಂತ ಸುಧಾರಿತ ಆಯುಧವನ್ನಾಗಿ ಬಳಸಿಕೊಳ್ತಾನೆ ಮನುಷ್ಯ. ಹಾಗೂ ಈ ಟೂಲ್ ಮೇಕಿಂಗ್ ಗಮನಿಸಿದಾಗ ದ ಪ್ರೊಸೆಸ್ ಆಫ್ ಮೇಕಿಂಗ್ ಅಂಡ್ ಯೂಸಿಂಗ್ ಟೂಲ್ಸ್ ರಿಕ್ವೈರ್ಡ್ ಗ್ರೇಟರ್ ಇಂಟೆಲಿಜೆನ್ಸ್. ಈ ಆಯುಧಗಳನ್ನ ತಯಾರಿಸುವುದಕ್ಕೆ ಆತನಿಗೆ ಆತನ ಮೆದುಳಿನ ಗಾತ್ರದಲ್ಲಿ ವಿಕಾಸ ಆಗಿರಬೇಕಿತ್ತು, ಹಾಗೂ ಟೂಲ್ ಯೂಸಿಂಗ್ ಟೂಲ್ಸ್ ಅಂಡ್ ಮೇಕಿಂಗ್ ಟೂಲ್ಸ್ ರಿಕ್ವೈರ್ಡ್ ಗ್ರೇಟರ್ ಇಂಟೆಲಿಜೆನ್ಸ್. ಸಾಕಷ್ಟು ವೃದ್ಧಿಗೊಂಡ ಅಥವಾ ಸಾಕಷ್ಟು ಸುಧಾರಿಸಲ್ಪಟ್ಟಂತಹ ಬುದ್ಧಿಮತ್ತೆ ಅವನಿಗೆ ಬೇಕಾಗಿತ್ತು ಅಥವಾ ಬುದ್ಧಿಶಕ್ತಿ ಬೇಕಾಗಿತ್ತು, ಗ್ರೇಟರ್ ಇಂಟೆಲಿಜೆನ್ಸ್. ದ ಪ್ರೊಸೆಸ್ ಆಫ್ ಮೇಕಿಂಗ್ ಅಂಡ್ ಯೂಸಿಂಗ್ ಟೂಲ್ಸ್ ರಿಕ್ವೈರ್ಡ್ ಗ್ರೇಟರ್ ಇಂಟೆಲಿಜೆನ್ಸ್. ಸಾಕಷ್ಟು ಬುದ್ಧಿವಂತಿಕೆ ಬೇಕಾಗಿತ್ತು, ಅದನ್ನ ಹೇಗೆ ಬಳಸಬಹುದು, ಹೇಗೆ ಇನ್ನಷ್ಟು ಅದನ್ನ ಪರಿಣಾಮಕಾರಿಯಾಗಿ ಮಾಡಬಹುದು, ಈ ತರಹದ ವಿಚಾರಗಳನ್ನ ಮನುಷ್ಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಆರಂಭದ ಮನುಷ್ಯ ಸಹಜವಾಗಿ ಅವನ ಮೆದುಳು ವಿಕಾಸಗೊಳ್ಳುತ್ತೆ, ಮೆದುಳಿಗೆ ಒಂದಿಷ್ಟು ಕೆಲಸ ಸಿಗತ್ತೆ, ಆತ ಯೋಚಿಸ್ತಾನೆ, ವಿಭಿನ್ನ ರೀತಿಯಲ್ಲಿ ಯೋಚಿಸ್ತಾನೆ, ಹಾಗೂ ಆ ಶಿಲೆಯನ್ನ ಆಯುಧವನ್ನಾಗಿ, ಹೆಚ್ಚು ಪರಿಣಾಮಕಾರಿಯಾದಂತಹ ಆಯುಧವನ್ನಾಗಿ ಪರಿವರ್ತಿಸುವುದಕ್ಕೆ ಪ್ರಯತ್ನ ಪಡ್ತಾನೆ. ಹಾಗಾದ್ರೆ ಏನೆಲ್ಲ ಬಳಸ್ಕೊಂಡಿದ್ದ ಅವನು ಆಯುಧಗಳನ್ನ ತಯಾರಿಸೋದಕ್ಕೆ ಅಂತ ನೋಡಿದಾಗ, ಸಹಜವಾಗಿ ಅವನಿಗೆ ಅಂದು ಸಿಗ್ತಾ ಇದ್ದಂತಹ ಕಟ್ಟಿಗೆಯನ್ನ ಬಳಸ್ಕೊತಾನೆ. ಆಯುಧಗಳ ತಯಾರಿಕೆಗೆ ಆತ ಬಳಸಿದ್ದು ಕಟ್ಟಿಗೆಯನ್ನ ಬಳಸ್ಕೊತಾನೆ, ಕೆಲವೊಂದು ಸತ್ತಂತಹ ಪ್ರಾಣಿಗಳ ಮೂಳೆಗಳನ್ನ ಬಳಸ್ಕೊತಾನೆ, ಕಲ್ಲುಗಳನ್ನ ಕೂಡ ಬಳಸ್ಕೊತಾನೆ. ಅಲ್ಲಿಗೆ ಕಲ್ಲು, ಮೂಳೆ, ಕಟ್ಟಿಗೆ ಇವೆಲ್ಲವನ್ನ ಬಳಸ್ಕೊಂಡು ಆತ ಆಯುಧಗಳನ್ನ ತಯಾರಿಸ್ತಾನೆ. ಹಾಗೂ ಮೇಕಿಂಗ್ ಅಂಡ್ ಯೂಸಿಂಗ್ ಟೂಲ್ಸ್ ರಿಕ್ವೈರ್ಡ್ ಗ್ರೇಟರ್ ಇಂಟೆಲಿಜೆನ್ಸ್, ತುಂಬಾ ಬುದ್ಧಿವಂತಿಕೆ ಬೇಕು. ನಾವಿಲ್ಲಿ ಒಂದು ಚಿತ್ರವನ್ನು ಗಮನಿಸ್ತಾ ಇದ್ದೀವಿ, ಆತ ಚಿಂಪಾಂಜಿ ಗೊರಿಲಾವನ್ನ ಅಥವಾ ಆರಂಭಿಕ ಮಾನವ ಪ್ರಜಾತಿಯನ್ನು ಹೋಲುವಂತಹ ಜೀವಿ ಕೆಳಗಡೆ ಏನೋ ಒಂದಿಷ್ಟು ವಸ್ತುಗಳನ್ನ ಇಟ್ಕೊಂಡಿದೆ, ಸೂಕ್ಷ್ಮವಾಗಿ ಗಮನಿಸಿ, ಇನ್ನೊಂದು ಕಲ್ಲಿದೆ, ಆ ಕಲ್ಲಿನ ಮೇಲೆ ಏನೋ ಒಂದಿಷ್ಟು ವಸ್ತುಗಳನ್ನ ಇಟ್ಕೊಂಡಿದೆ, ಹಾಗೂ ಅವುಗಳನ್ನ ಬಡಿಲೋ ಬೇಡವೋ ಅಥವಾ ಹೇಗೆ ಬೆಳೆದ್ರೆ ಕರೆಕ್ಟ್ ಆಗಿ ಎರಡು ಚೂರು ಆಗ್ಬೋದು ಅಂತ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾ ಇದೆ. ಸೊ ದ ಮೇಕಿಂಗ್ ಅಂಡ್ ಯೂಸಿಂಗ್ ಟೂಲ್ಸ್ ರಿಕ್ವೈರ್ಡ್ ಗ್ರೇಟರ್ ಇಂಟೆಲಿಜೆನ್ಸ್. ವುಡ್ಸ್, ಬೋನ್ಸ್ ಅಂಡ್ ಸ್ಟೋನ್ಸ್ ವೇರ್ ಯೂಸ್ ಟು ಮೇಕ್ ಟೂಲ್ಸ್. ವುಡ್ಸ್, ಬೋನ್ಸ್ ಅಂಡ್ ಸ್ಟೋನ್ಸ್
used to make tools ಅಂತ ನೋಡ್ತೀವಿ. ಹೀಗೆ ಆಯುಧಗಳನ್ನು ತಯಾರಿಕೆ ಬುದ್ಧಿಶಕ್ತಿಯನ್ನು ಬೇಡ್ತಾ ಇತ್ತು, ಬುದ್ಧಿಶಕ್ತಿ ಅವಶ್ಯಕತೆ ಇತ್ತು, ಹಾಗೂ ಅವನ ಬುದ್ಧಿಮತ್ತೆಯನ್ನು ಉದ್ದೀಪನಗೊಳಿಸಿತು ಆಯುಧಗಳ ತಯಾರಿಕೆ ಅಂತ ನೋಡ್ತೀವಿ. ಹಾಗೆ ಕಲ್ಲುಗಳನ್ನು ವಾನರ ಬಳಸಿದ್ದು ಕ್ವೈಟ್ ನ್ಯಾಚುರಲ್, ಸಹಜವಾಗಿ ಬಳಸಿದ್ದು. ಆದರೆ ಆ ಕಲ್ಲುಗಳನ್ನೇ ಆಯುಧಗಳನ್ನಾಗಿ ಬಳಸಿದ್ದೇನಿದೆಯಲ್ಲ, ಇದು ಬುದ್ಧಿಮತ್ತೆ, ಇದು ಬುದ್ಧಿಶಕ್ತಿ, ಮಾನವನ ವಿಕಾಸದ ಒಂದು ಪ್ರಮುಖವಾದಂತಹ ಅಂಶ. ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, ಆತ ಬಳಸಿದಂತಹ ಕಟ್ಟಿಗೆಗಳು, ಮೂಳೆಗಳು ಮತ್ತೆ ಕಲ್ಲುಗಳನ್ನ ಬಳಸಿ ಆತ ಆಯುಧಗಳನ್ನ, ವಿಭಿನ್ನ ರೀತಿಯ ಆಯುಧಗಳನ್ನ ತಯಾರಿಸಿಕೊಳ್ತಿದ್ದ ಅಂತ. ಆ ನಂತರದಲ್ಲಿ ನಾವು ಈ ಪಾಠದಲ್ಲಿ ಮುಂದುವರಿಯೋದಾದ್ರೆ, ದ ಯೂಸ್ ಆಫ್ ಸ್ಟೋನ್ ಟೂಲ್ಸ್ ಈಸ್ ಸ್ಟಡೀಡ್ ಆಸ್ ದ ಸ್ಟೋನ್ ಏಜ್ ಇನ್ ಹಿಸ್ಟ್ರಿ. ಈ ಕಲ್ಲುಗಳನ್ನ ಬಳಸಿ ಆತ ಏನು ಅನೇಕ ಆಯುಧಗಳನ್ನ ತಯಾರಿಸ್ತಾನೆ ಈ ಕಾಲವನ್ನ, ದ ಯೂಸ್ ಆಫ್ ಸ್ಟೋನ್ ಟೂಲ್ಸ್ ಈಸ್ ಸ್ಟಡೀಡ್ ಆಸ್ ದ ಸ್ಟೋನ್ ಏಜ್ ಇನ್ ಹಿಸ್ಟ್ರಿ. ಇತಿಹಾಸದಲ್ಲಿ ಇದನ್ನ ಶಿಲಾಯುಗ ಅಂತ ಕರಿತೀವಿ. ಕಲ್ಲುಗಳಿಂದ ಮಾಡಿದಂತಹ ಆಯುಧಗಳನ್ನ ಆಧರಿಸಿ ನಾವು ಇತಿಹಾಸವನ್ನ ಶಿಲಾಯುಗ ಅನ್ನುವ ಒಂದು ವಿಶೇಷ ಅಧ್ಯಾಯವನ್ನಾಗಿಯೇ ಅಭ್ಯಾಸ ಮಾಡ್ತೀವಿ. ದ್ವಿತೀಯ ಪಿ ಯು ಸಿಯಲ್ಲಿ ನಾವು ಈ ಸ್ಟೋನ್ ಏಜ್ ಬಗ್ಗೆ, ಮೆಟಲ್ ಏಜ್ ಗಳ ಬಗ್ಗೆ ಒಂದು ಅಧ್ಯಾಯವನ್ನ ಅಭ್ಯಾಸ ಮಾಡ್ಲಿಕ್ಕಿದೀವಿ. ಅಲ್ಲಿಗೆ ಆತ ಬಳಸಿದಂತಹ ಶಿಲೆಯನ್ನ ಆಧರಿಸಿ ನಾವು ಇತಿಹಾಸದಲ್ಲಿ ಒಂದು ಅಧ್ಯಾಯವನ್ನ ನೋಡ್ತೀವಿ, ಸ್ಟಡೀಡ್ ಆಸ್ ದ ಸ್ಟೋನ್ ಏಜ್ ಇನ್ ಹಿಸ್ಟ್ರಿ, ದ ಯೂಸ್ ಆಫ್ ಸ್ಟೋನ್ ಟೂಲ್ಸ್. ಸ್ಟೋನ್ ಟೂಲ್ಸ್ ಗಳನ್ನ ಉಪಯೋಗಿಸಿದ ಆಧಾರದ ಮೇಲೆ ಶಿಲಾಯುಗ. ಆ ಶಿಲಾಯುಗದಲ್ಲಿ ಮತ್ತೆ ಅನೇಕ ವರ್ಗೀಕರಣವನ್ನ ನೋಡ್ತೀವಿ. ಸಮ್ ಕ್ಲಾಸಿಫಿಕೇಶನ್ಸ್, ಕ್ಲಾಸಿಫಿಕೇಶನ್ ಆಫ್ ಸ್ಟೋನ್ ಏಜ್ಸ್ ಯಾವ್ಯಾವುದು ಅಂತ ನೋಡಿದ್ರೆ, ಅದನ್ನ ಸಾಮಾನ್ಯವಾಗಿ ಮೂರು ಭಾಗವಾಗಿ ವಿಂಗಡಿಸ್ತೀವಿ. ಕ್ಲಾಸಿಫಿಕೇಶನ್ ಆಫ್ ಸ್ಟೋನ್ ಏಜ್ಸ್, ಫಸ್ಟ್ ಒನ್ ಪ್ಯಾಲಿಯೋಲಿಥಿಕ್ ಏಜ್. ಪ್ಯಾಲಿಯೋಲಿಥಿಕ್ ಏಜ್ ಮೀನ್ಸ್ ಓಲ್ಡ್ ಸ್ಟೋನ್ ಏಜ್, ಹಳೆಯ ಶಿಲಾಯುಗ. ಮೂರು ಭಾಗಗಳನ್ನಾಗಿ ಮಾಡ್ಕೋತೀವಿ ಶಿಲಾಯುಗವನ್ನ. ಯಾವ್ಯಾವುದು ಅಂತ ಕೇಳಿದ್ರೆ, ಒಂದು ಹಳೆಯ ಶಿಲಾಯುಗ, ಹಳೆಯ ಶಿಲಾಯುಗ ಮೊದಲನೇದು ಪ್ಯಾಲಿಯೋಲಿಥಿಕ್ ಏಜ್ ಆರ್ ಓಲ್ಡ್ ಸ್ಟೋನ್ ಏಜ್. ಸೆಕೆಂಡ್ ಒನ್ ಮೆಸೋಲಿಥಿಕ್ ಏಜ್. ಮೆಸೋಲಿಥಿಕ್ ಏಜ್ ಅಂತಂದ್ರೆ ಮಧ್ಯ ಶಿಲಾಯುಗ. ಹಾಗೂ ಇನ್ನೊಂದು ನಿಯೋಲಿಥಿಕ್ ಏಜ್. ನಿಯೋಲಿಥಿಕ್ ಏಜ್ ಅಂತಂದ್ರೆ ನವಶಿಲಾಯುಗ ಅಥವಾ ಹೊಸ ಶಿಲಾಯುಗ. ಹೀಗೆ ಮೂರು ಭಾಗಗಳನ್ನಾಗಿ ನಾವೇನ್ ಮಾಡ್ತೀವಿ, ಆತ ಬಳಸಿದಂತಹ ಶಿಲೆಯ ಆಯುಧಗಳನ್ನಾಧರಿಸಿ ಪ್ರಕಾರಗಳನ್ನ, ವಿಂಗಡಣೆಗಳನ್ನ ಮಾಡ್ಕೊಳ್ತೀವಿ. ಪ್ಯಾಲಿಯೋಲಿಥಿಕ್ ಏಜ್, ಓಲ್ಡ್ ಸ್ಟೋನ್ ಏಜ್, ಮೆಸೋಲಿಥಿಕ್ ಏಜ್, ಮಿಡಲ್ ಸ್ಟೋನ್ ಏಜ್, ಅಂಡ್ ನಿಯೋಲಿಥಿಕ್ ಏಜ್, ನ್ಯೂ ಸ್ಟೋನ್ ಏಜ್. ದ ಯೂಸ್ ಆಫ್ ಸ್ಟೋನ್ ಟೂಲ್ಸ್ ಈಸ್ ಸ್ಟಡೀಡ್ ಆಸ್ ದ ಸ್ಟೋನ್ ಏಜ್ ಇನ್ ಹಿಸ್ಟ್ರಿ. ಹ್ಯೂಮನ್ ಆಲ್ಸೋ ಬಿಗನ್ ಟು ಪ್ರೊಡ್ಯೂಸ್ ಮೆಟಲ್ ಟೂಲ್ಸ್. ಈ ಶಿಲಾಯುಗಗಳ ಕಾಲ ಮುಗಿತಾ ಇದ್ದ ಹಾಗೆ ಅಥವಾ ನವಶಿಲಾಯುಗದ ಕೊನೆಯಲ್ಲಿ ಆತ ಲೋಹಗಳನ್ನು ಬಳಸುವುದಕ್ಕೆ ಶುರು ಮಾಡ್ತಾನೆ. ಅದನ್ನ ನಾವು ಲೋಹಯುಗ ಅಂತ ಕರಿತೀವಿ. ಶಿಲಾಯುಗದ ಜೊತೆಯಲ್ಲಿ ಮತ್ತೊಂದು ಅಂಶ ನಮ್ಗೆ ಸಿಗತ್ತೆ, ಆತ ಮೆಟಲ್ ಗಳನ್ನ ಬಳಸೋದಕ್ಕೆ ಶುರು ಮಾಡ್ತಾನೆ. ಅದನ್ನ ನಾವೇನಂತ ಕರಿತೀವಿ, ಲೋಹಯುಗ ಅಂತ ಕರಿತೀವಿ. ಹ್ಯೂಮನ್ ಆಲ್ಸೋ ಬಿಗನ್ ಟು ಪ್ರೊಡ್ಯೂಸ್ ಮೆಟಲ್ ಟೂಲ್ಸ್. ಈ ಮೆಟಲ್ ಟೂಲ್ಸ್ ಗಳನ್ನ ಆಧರಿಸಿ ಮತ್ತೆ ಕ್ಲಾಸಿಫಿಕೇಶನ್ ಮಾಡ್ಕೋತೀವಿ. ಕ್ಲಾಸಿಫಿಕೇಶನ್ ಆಫ್ ಮೆಟಲ್ ಏಜ್ಸ್ ಯಾವ್ಯಾವ್ದಿದೆ ಮೆಟಲ್ ಏಜ್ ಗಳಲ್ಲಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕಾಪರ್ ಏಜ್ ಅಥವಾ ಚಾಲ್ಕೋಲಿಥಿಕ್ ಏಜ್ ಅಂತ ಕರಿತೀವಿ. ತಾಮ್ರಯುಗ ಮೊದಲನೆಯ ಅಂಶದಲ್ಲಿ ನಾವು ನೋಡ್ತೀವಿ ತಾಮ್ರಯುಗ. ಎರಡನೇ ಅಂಶದಲ್ಲಿ ನಾವು ನೋಡ್ತೀವಿ ಬ್ರೋಂಜ್ ಏಜ್, ಕಂಚಿನ ಯುಗ ಅಂತ ನೋಡ್ತೀವಿ. ಕಂಚಿನ ಆಯುಧಗಳನ್ನ ಬಳಸ್ತಾನೆ ಕಂಚಿನ ಯುಗ. ಹಾಗೂ ಮೂರನೆಯ ಅಂಶದಲ್ಲಿ ನೋಡ್ತೀವಿ ಆತ ಕಬ್ಬಿಣವನ್ನ ಬಳಸ್ತಾನೆ ಐರನ್ ಏಜ್ ಅಂತ ಕರಿತೀವಿ. ಅಲ್ಲಿಗೆ ಮೆಟಲ್ ಏಜ್ ಅನ್ನ ಕೂಡ ನಾವು ವಿಂಗಡಣೆ ಮಾಡ್ತೀವಿ. ಕ್ಲಾಸಿಫಿಕೇಶನ್ ಆಫ್ ಮೆಟಲ್ ಏಜ್, ಕಾಪರ್ ಏಜ್, ತಾಮ್ರಯುಗ, ಬ್ರೋಂಜ್ ಏಜ್ ಕಂಚಿನ ಯುಗ, ಹಾಗೂ ಐರನ್ ಏಜ್ ಕಬ್ಬಿಣ ಯುಗ ಅನ್ನೋದಾಗಿ ವಿಂಗಡಿಸ್ತೀವಿ. ಹೀಗೆ ಟೂಲ್ ಅನ್ನ ಬಳಸ್ತಾನೆ ಅವನು. ಟೂಲ್ ಮೇಕಿಂಗ್ ಅನ್ನುವ ಒಂದು ಅಂಶದಲ್ಲಿ ನಾವು ಹಲವಾರು ಅಂಶಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಆತ ಬಳಸಿದಂತಹ ಆಯುಧಗಳನ್ನಾಧರಿಸಿಯೇ ಇತಿಹಾಸದಲ್ಲಿ ನಾವು ಆರು ಯುಗಗಳನ್ನ ಅಭ್ಯಾಸ ಮಾಡ್ತೀವಿ. ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್, ಕಾಪರ್, ಬ್ರೋಂಜ್, ಐರನ್, ಹೀಗೆ ಆರು ಭಾಗಗಳಾಗಿ ಮಾನವನ ವಿಕಸನದ ಅಭ್ಯಾಸ ಮಾಡ್ತೀವಿ. ಹಾಗೂ ಮಾನವನ ವಿಕಸನದಲ್ಲಿ ಈ ಆಯುಧಗಳ ತಯಾರಿಕೆ ಅವನಿಗೆ ರಕ್ಷಣೆ ಕೊಡ್ತು, ಮೆದುಳಿನ ಗಾತ್ರವನ್ನ ಉದ್ದೀಪನಗೊಳಿಸ್ತು, ಜೊತೆಯಲ್ಲಿ ಅವನಿಗೆ ಆಹಾರವನ್ನ ಪಡ್ಕೊಳ್ಳೋದಕ್ಕೆ, ಬೇಟೆಯಾಡೋದಕ್ಕೆ ಕೂಡ ಸಹಾಯ ಮಾಡ್ತು ಟೂಲ್ ಮೇಕಿಂಗ್ ಅಂತ ನೋಡ್ತೀವಿ. ಈ ಟೂಲ್ ಮೇಕಿಂಗ್ ಅನ್ನ ನಾವು ನೋಡಿದಾಗ ಮಾನವ ಬಳಸಿದಂತಹ ಅತ್ಯಂತ ಪ್ರಾಚೀನ ಆಯುಧ ಎಲ್ಲಿ ಸಿಕ್ತು ಅನ್ನೋದನ್ನ
ಹುಡುಕಾಡಿದಾಗ ಉತ್ಕರಣಗಳ ಮೂಲಕ ಅದನ್ನ ಪತ್ತೆ ಹಚ್ಚಿದಾಗ ನಮಗೆ ಇಥಿಯೋಪಿಯಾ ದೇಶ ಆಫ್ರಿಕಾ ಖಂಡದಲ್ಲಿರುವಂತಹ ಒಂದು ದೇಶ ದೇಶದ ಹೆಸರು ಇಥಿಯೋಪಿಯಾ ಇಥಿಯೋಪಿಯಾ ಅನ್ನುವ ದೇಶ ಈ ಇಥಿಯೋಪಿಯಾ ದೇಶದಲ್ಲಿ ಒಂದಿಷ್ಟು ಆಯುಧಗಳು ಸಿಕ್ಕಿದಾಗ ಆ ಆಯುಧಗಳನ್ನ ಓಲ್ಡ್ ವಾನ್ ಆಯುಧಗಳು ಅಂತ ಕರೀತಾರೆ ಓಲ್ಡ್ ವಾನ್ ಓಲ್ಡ್ ವಾನ್ ಆಯುಧಗಳು ಅಂತ ಈ ಓಲ್ಡ್ ವಾನ್ ಆಯುಧಗಳೇನಿದ್ದಾವೆ ಇದೇ ಮನುಷ್ಯ ಬಳಸಿದಂತಹ ಅತ್ಯಂತ ಪ್ರಾಚೀನವಾದಂತಹ ಶಿಲಾಯುಧ ಅಂತ ಪರಿಗಣಿಸ್ತಾರೆ ದ ಓಲ್ಡೆಸ್ಟ್ ನೋನ್ ಸ್ಟೋನ್ ಟೂಲ್ಸ್ ಆರ್ ದ ಓಲ್ಡ್ ವಾನ್ ಸ್ಟೋನ್ ಟೂಲ್ಸ್ ಫ್ರಾಮ್ ಇಥಿಯೋಪಿಯಾ ಈ ಓಲ್ಡ್ ವಾನ್ ಸ್ಟೋನ್ ಟೂಲ್ಸ್ ಏನಿದೆ ಇಥಿಯೋಪಿಯಾದಲ್ಲಿ ಸಿಕ್ಕಿದಂತಹ ಈ ಆಯುಧಗಳೇ ಮಾನವ ಬಳಸಿದಂತಹ ಅತ್ಯಂತ ಪ್ರಾಚೀನ ಶಿಲಾಯುಧಗಳು ದ ಓಲ್ಡೆಸ್ಟ್ ನೋನ್ ಸ್ಟೋನ್ ಟೂಲ್ಸ್ ಆರ್ ದ ಓಲ್ಡ್ ವಾನ್ ಸ್ಟೋನ್ ಟೂಲ್ಸ್ ಫ್ರಾಮ್ ಇಥಿಯೋಪಿಯಾ ಇಥಿಯೋಪಿಯಾ ಆಫ್ರಿಕಾ ಖಂಡದಲ್ಲಿರುವಂತಹ ದೇಶ ನಾವು ಗಮನಿಸ್ತಾ ಇದ್ದೀವಿ ಈ ಶಿಲೆಯನ್ನ ಪ್ರಪ್ರಥಮ ಬಾರಿಗೆ ಮಾನವ ಆಯುಧವನ್ನಾಗಿ ಉಪಯೋಗಿಸಿಕೊಂಡಿದ್ದ ಹಳೆ ಓಲ್ಡ್ ನಮ್ಗೆ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅತ್ಯಂತ ಹಳೆಯ ಆಯುಧ ಎಲ್ಲಿ ಸಿಕ್ಕಿದೆ ಓಲ್ಡ್ ವಾನ್ ಅನ್ನುವಲ್ಲಿ ಸಿಕ್ಕಿದೆ ಇಥಿಯೋಪಿಯಾ ದೇಶದಲ್ಲಿ ನಾವು ಇನ್ನೊಂದು ಆಯುಧವನ್ನು ಗಮನಿಸ್ತಾ ಇದ್ದೀವಿ ಓಲ್ಡ್ ವಾನ್ ನಲ್ಲಿ ದೊರಕಿದಂತಹ ಇನ್ನೊಂದು ಸ್ಟೋನ್ ಟೂಲ್ಸ್ ಅನ್ನ ನಾವು ಇಲ್ಲಿ ಮತ್ತೊಮ್ಮೆ ಗಮನಿಸ್ತಾ ಇದ್ದೀವಿ ಜೊತೆಯಲ್ಲಿ ಆಫ್ರಿಕಾ ಖಂಡದಲ್ಲಿರುವಂತಹ ಇಥಿಯೋಪಿಯಾ ದೇಶ ಆ ಇಥಿಯೋಪಿಯಾ ದೇಶದಲ್ಲಿ ಹಳೆಯ ಪ್ರಾಚೀನ ಕಾಲದ ಮನುಷ್ಯ ಆಯುಧಗಳನ್ನು ತಯಾರಿಸಿಕೊಂಡ ಪ್ರಪ್ರಥಮ ಕುರುಹುಗಳು ಸಿಗುತ್ತೆ ದ ಓಲ್ಡೆಸ್ಟ್ ನೋನ್ ಸ್ಟೋನ್ ಟೂಲ್ಸ್ ಆರ್ ದ ಓಲ್ಡ್ ವಾನ್ ಸ್ಟೋನ್ ಟೂಲ್ಸ್ ಫ್ರಾಮ್ ಇಥಿಯೋಪಿಯಾ ಈ ಅಂಶದ ಕೊನೆಯಲ್ಲಿ ಟೂಲ್ ಮೇಕಿಂಗ್ಸ್ ನ ಕೊನೆಯಲ್ಲಿ ನಾವು ಇನ್ನೊಂದು ಪ್ರಮುಖ ವಿಚಾರಗಳನ್ನು ತಿಳ್ಕೋಬೇಕು ಸಾಮಾನ್ಯ ನಾವು ಏನು ನಂಬ್ಕೊಂಡಿದೀವಿ ಅಂತಂದ್ರೆ ದಕ್ಷಿಣದ ವಾನರ ಅಂದ್ರೆ ಆಸ್ಟ್ರಲೋಪಿಥಿಕಸ್ ಈ ಆಸ್ಟ್ರಲೋಪಿಥಿಕಸ್ ಏನಿದಾನೆ ನಾವಿಲ್ಲಿ ಗಮನಿಸ್ತಾ ಇದೀವಿ ಆಸ್ಟ್ರಲೋಪಿಥಿಕಸ್ ದ ಆಸ್ಟ್ರಲೋಪಿಥಿಕಸ್ ಸ್ಪೀಸೀಸ್ ಈಸ್ ಸೆಡ್ ಟು ಹ್ಯಾವ್ ಫಸ್ಟ್ ಯೂಸ್ಡ್ ದ ನ್ಯಾಚುರಲಿ ಅವೈಲಬಲ್ ಸ್ಟೋನ್ ಆಸ್ ಟೂಲ್ಸ್ ನಿಸರ್ಗದಲ್ಲಿ ಸಿಗುವಂತಹ ಶಿಲೆಯನ್ನ ಆಯುಧವನ್ನಾಗಿ ಬಳಸಿಕೊಂಡ ಪ್ರಪ್ರಥಮ ಮಾನವ ಪ್ರಜಾತಿ ಅಥವಾ ಮಾನವ ಅನ್ನೋದು ಬೇಡ ಪ್ರಪ್ರಥಮ ಪ್ರಜಾತಿ ಅಂತಂದ್ರೆ ಅದು ಆಸ್ಟ್ರಲೋಪಿಥಿಕಸ್ ನೆನಪಲ್ಲಿಟ್ಕೊಳ್ಳೋ ಪ್ರಯತ್ನ ಮಾಡೋಣ ಸೊ ಅಲ್ಲಿಗೆ ಆಸ್ಟ್ರಲೋಪಿಥಿಕಸ್ ನಾನು ಇಲ್ಲಿ ಅದನ್ನ ಬರೀತೀನಿ ಆಸ್ಟ್ರಲೋಪಿಥಿಕಸ್ ಅಂದ್ರೆ ದಕ್ಷಿಣದ ವಾನರ ಈತ ನಿಸರ್ಗದಲ್ಲಿ ಸಿಗುವಂತಹ ಶಿಲೆಯನ್ನೇ ಆಯುಧವನ್ನಾಗಿ ಬಳಸಿಕೊಂಡಂತಹ ಪ್ರಪ್ರಥಮ ಪ್ರಜಾತಿ ದ ಆಸ್ಟ್ರಲೋಪಿಥಿಕಸ್ ಸ್ಪೀಸೀಸ್ ಈಸ್ ಸೆಡ್ ಟು ಹ್ಯಾವ್ ಫಸ್ಟ್ ಯೂಸ್ಡ್ ದ ನ್ಯಾಚುರಲಿ ಅವೈಲಬಲ್ ಸ್ಟೋನ್ ಆಸ್ ಟೂಲ್ಸ್ ನಿಸರ್ಗದಲ್ಲಿ ಸಿಗುವಂತಹ ಶಿಲೆಯನ್ನೇ ಆಯುಧವನ್ನಾಗಿ ಬಳಸಿಕೊಂಡಂತಹ ಪ್ರಪ್ರಥಮ ಪ್ರಜಾತಿ ಅದು ಆಸ್ಟ್ರಲೋಪಿಥಿಕಸ್ ನಾವಲ್ಲಿ ಆತ ಆಯುಧಗಳನ್ನು ಬಳಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಆ ನಂತರದಲ್ಲಿ ಹೋಮೋ ಹ್ಯಾಬಿಲಸ್ ದ ಮೇಕಿಂಗ್ ಆಫ್ ಸ್ಟೋನ್ ಟೂಲ್ಸ್ ಫ್ರಾಮ್ ನ್ಯಾಚುರಲಿ ಅವೈಲಬಲ್ ಸ್ಟೋನ್ ನಿಸರ್ಗದಲ್ಲಿ ಸಿಗುವಂತಹ ಶಿಲೆಯನ್ನ ಅವನು ಆಯುಧವಾಗಿ ಬಳಸ್ಕೊಂಡಿದ್ದ ಬಟ್ ಇಲ್ಲಿ ನಿಸರ್ಗದಲ್ಲಿ ಸಿಗುವಂತಹ ಶಿಲೆಯನ್ನ ಆಯುಧಗಳನ್ನಾಗಿ ಮಾರ್ಪಾಡಿಸಿದವನು ದ ಮೇಕಿಂಗ್ ಆಫ್ ಸ್ಟೋನ್ ಟೂಲ್ಸ್ ಫ್ರಾಮ್ ನ್ಯಾಚುರಲಿ ಅವೈಲಬಲ್ ಸ್ಟೋನ್ ಅಂಡ್ ಯೂಸಿಂಗ್ ದೆಮ್ ಈಸ್ ಪಾಸಿಟಿವ್ಲಿ ಐಡೆಂಟಿಫೈಡ್ ಟು ಹ್ಯಾವ್ ಸ್ಟಾರ್ಟೆಡ್ ವಿತ್ ಹೋಮೋ ಹ್ಯಾಬಿಲಸ್ ಮಾನವನ ಮೊಟ್ಟ ಮೊದಲ ಪ್ರಜಾತಿ ಅಂತ ನಾವು ಹೋಮೋ ಹ್ಯಾಬಿಲಸ್ ನನ್ನ ಕರಿತೀವಿ ಸೊ ಈ ಹೋಮೋ ಹ್ಯಾಬಿಲಸ್ ಏನಿದಾನೆ ಹೋಮೋ ಹ್ಯಾಬಿಲಸ್ ಈತ ಪ್ರಪ್ರಥಮ ಬಾರಿಗೆ ನಿಸರ್ಗದಲ್ಲಿ ಸಿಗುವಂತಹ ಶಿಲೆಯನ್ನ ಆಯುಧವನ್ನಾಗಿ ಪರಿವರ್ತಿಸಿ ಉಪಯೋಗಿಸ್ತಾನೆ ಅಲ್ಲಿಗೆ ಆಸ್ಟ್ರಲೋಪಿಥಿಕಸ್ ನಿಸರ್ಗದಲ್ಲಿ ಸಿಗುವಂತಹ ಶಿಲೆಯನ್ನ ಆಯುಧವಾಗಿ ಬಳಸಿದ ಹೋಮೋ ಹ್ಯಾಬಿಲಸ್ ಆ ಶಿಲೆಯನ್ನ ಆಯುಧವನ್ನಾಗಿ ಬದಲಾಯಿಸಿದ ಹಾಗೂ ಅದನ್ನ ಉಪಯೋಗಿಸಿದ ಹೀಗೆ ಮಾನವನ ವಿಕಸನದಲ್ಲಿ ಆಯುಧಗಳ ತಯಾರಿಕೆ ಬಹಳ ಮಹತ್ವಪೂರ್ಣವಾದಂತಹ ಪಾತ್ರವನ್ನ ವಹಿಸಿದೆ ಟೂಲ್ ಮೇಕಿಂಗ್ ಅಲ್ಲಿ ನಾವೆಲ್ಲ ಏನೆಲ್ಲ ಅಂಶ ನೋಡಿದೀವಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಾದ್ರೆ ವಾನರಗಳು ಕಲ್ಲನ್ನ ಬಳಸ್ತಾ ಇದ್ವು ಆದ್ರೆ ಸುಧಾರಿತ ಆಯುಧಗಳನ್ನ ಬಳಸಿದವನು ಯಾರು ಹೇಳಿ ಮನುಷ್ಯ ಬಳಸಿದಂತಹ ಶಿಲೆಗಳನ್ನ ಆಧರಿಸಿ ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ನವಶಿಲಾಯುಗಳೆಂಬ ಭಾಗಗಳನ್ನು ನಾವು ಇತಿಹಾಸದಲ್ಲಿ ಓದ್ತೀವಿ ಆತ ಬಳಸಿದಂತಹ ಲೋಹಗಳ ಆಧಾರದ ಮೇಲಿಂದ ಕಾಪರ್ ಏಜ್
ಬ್ರೋನ್ಸ್ ಏಜ್ ಹಾಗೂ ಐರನ್ ಏಜ್ ಗಳೆನ್ನುವ ಕ್ಲಾಸಿಫಿಕೇಶನ್ ಅನ್ನು ನಾವು ಮೆಟಲ್ ಏಜ್ ಅಲ್ಲಿ ನೋಡ್ತೀವಿ. ತುಂಬಾ ಮಹತ್ವದ್ದು ಅಂದ್ರೆ ಮಾನವ ಬಳಸಿದಂತಹ ಅತ್ಯಂತ ಹಳೆಯ ಶಿಲಾಯುಧಗಳು ಎಲ್ಲಿ ಸಿಕ್ಕಿದಾವೆ ಅಂತ ಕೇಳಿದ್ರೆ ಇಥಿಯೋಪಿಯಾ, ಆಫ್ರಿಕಾ ಖಂಡದ ಒಂದು ದೇಶ ಇಥಿಯೋಪಿಯಾ, ಅಲ್ಲಿ ಓಲ್ಡ್ ವಾನ್ ಅನ್ನುವಲ್ಲಿ ಸಿಕ್ಕಿದೆ. ಓಲ್ಡ್ ವಾನ್ ಸ್ಟೋನ್ ಟೂಲ್ಸ್ ಇದೆ, ಅತ್ಯಂತ ಪ್ರಾಚೀನವಾದಂತಹ ಶಿಲಾಯುಧ ಅಂತ ನೋಡ್ತೀವಿ. ಹಾಗೂ ಆಸ್ಟ್ರಲೋಪಿಥಿಕಸ್ ಶಿಲೆಯನ್ನ ಆಯುಧವಾಗಿ ಬಳಸಿದ, ಹೋಮೋಹೆಬಿಲಸ್ ಶಿಲೆಯನ್ನ ಆಯುಧಗಳನ್ನಾಗಿ ಬದಲಾಯಿಸಿದ, ಉಪಯೋಗಿಸಿದ. ಹೀಗೆ ಆಯುಧಗಳ ತಯಾರಿಕೆ ಮಾನವನ ವಿಕಾಸದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ಬಳಸಿತು. ಯಾಕೆಂದ್ರೆ ಆಯುಧಗಳ ತಯಾರಿಕೆಗೆ ಸಾಕಷ್ಟು ಬುದ್ಧಿಮತ್ತೆ, ಸಾಕಷ್ಟು ಬುದ್ಧಿಶಕ್ತಿಯ ಅವಶ್ಯಕತೆ ಇತ್ತು. ಹಾಗೂ ಅವನ ಬುದ್ಧಿಶಕ್ತಿಯನ್ನ ಅದು ಉದ್ದೀಪನಗೊಳಿಸಿತು, ಮೆದುಳಿನ ಗಾತ್ರವನ್ನ ವೃದ್ಧಿಸಿತು, ಹಾಗೂ ಪರಭಕ್ಷಕಗಳಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಮನುಷ್ಯನಿಗೆ ಸಹಾಯ ಮಾಡಿತು ಆಯುಧಗಳ ತಯಾರಿಕೆ ಅಂತ ನೋಡ್ತೀವಿ. ನಾವು ಕೆಲವೊಂದಿಷ್ಟು ಈ ಪ್ರಜಾತಿಗಳ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಲ್ಲಿ ನಾವು ಗಮನಿಸ್ತಾ ಇದೀವಲ್ಲ, ಇವನು ಆಸ್ಟ್ರಲೋಪಿಥಿಕಸ್ ಅಂತ, ದಕ್ಷಿಣದ ವಾನರ. ಈ ಆಸ್ಟ್ರಲೋಪಿಥಿಕಸ್ ಸುಮಾರು 3.2 ಮಿಲಿಯನ್ ವರ್ಷಗಳ ಹಿಂದೆ ಇದ್ದವನು. ವಾತಾವರಣಕ್ಕೆ ಹೊಂದಿಕೊಳ್ಳಿಕ್ಕೆ ಆಗದೆ ಅವನು ಅಳಿದ ಅಂತ ನಾವು ಕ್ಲೈಮೇಟ್ ಚೇಂಜ್ ಅನ್ನುವ ಭಾಗದಲ್ಲಿ ಅಭ್ಯಾಸ ಮಾಡಿದೀವಿ. ಇವನು ಆಫ್ರಿಕಾ ಖಂಡದ, ದಕ್ಷಿಣ ಆಫ್ರಿಕಾ, ಇಥಿಯೋಪಿಯಾ, ತಾಂಜೇನಿಯಾ ಈ ಮೊದಲಾದ ದೇಶಗಳಲ್ಲಿ ಇವನ ಪಳೆಯುಳಿಕೆಗಳು ಸಿಕ್ಕಿದಾವೆ. ಹಾಗೂ ಈ ಆಸ್ಟ್ರಲೋಪಿಥಿಕಸ್ ಏನಿದಾನೆ, ಮನುಷ್ಯನಿಗೆ ಅತ್ಯಂತ ಸಮೀಪದ ಪ್ರಜಾತಿ. ಆತ ಅಪ್ರೈಟ್ ಪೋಶ್ಚರ್ ಅನ್ನ ಹೊಂದಿದ್ದ, ಎರಡು ಕಾಲುಗಳಲ್ಲಿ ನಡೀತಾ ಇದ್ದ. ಆಲ್ಮೋಸ್ಟ್ ಆಲ್ ಅವನು ಮನುಷ್ಯನಿಗೆ ಅತ್ಯಂತ ಸಮೀಪದ ಪ್ರಜಾತಿ ಅಂತ ಅನಿಸ್ಕೊಂಡಿದ್ದಾನೆ ಆಸ್ಟ್ರಲೋಪಿಥಿಕಸ್. ದ ಆಸ್ಟ್ರಲೋಪಿಥಿಕಸ್ ಮೀನ್ಸ್ ಸೌದರ್ನ್ ಏಪ್, ದಕ್ಷಿಣದ ವಾನರ, ಸೌದರ್ನ್ ಏಪ್. ದಿಸ್ ಸ್ಪೀಸೀಸ್ ಈಸ್ ಎಸ್ಟಿಮೇಟೆಡ್ ಟು ಹ್ಯಾವ್ ಲಿವ್ಡ್ ಆನ್ ಅರ್ತ್ ಅಬೌಟ್ 3.2 ಮಿಲಿಯನ್ ಇಯರ್ಸ್ ಎಗೋ. ಸುಮಾರು 3.2 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿದ್ದವನು, ಮಾನವನಿಗೆ ಅತ್ಯಂತ ಸಮೀಪದ ಪ್ರಜಾತಿ. ದೇ ಹ್ಯಾಡ್ ಗೇನ್ಡ್ ಆನ್ ಎರೆಕ್ಟ್ ಪೋಸ್ಚರ್, ನೇರ ಅಂಗವಿನ್ಯಾಸ, ಎರೆಕ್ಟ್ ಪೋಸ್ಚರ್, ಅಂಡ್ ಸ್ಟಾರ್ಟೆಡ್ ಟು ವಾಕ್ ಆನ್ 2 ಫೀಟ್. ಬೈಪೆಡಾಲಿಸಮ್ ಅಂತ ನೋಡಿವಲ್ಲ, ಆ ಬೈಪೆಡಾಲಿಸಮಿನ ಆರಂಭಿಕ ರೂಪವನ್ನು ಕೂಡ ಸಾಧಿಸಿಕೊಂಡಿದ್ದ ಆಸ್ಟ್ರಲೋಪಿಥಿಕಸ್. ಆದರೆ ಅವನು ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಅಳಿದ ಅಂತ ನೋಡ್ತೀವಿ. ಆ ನಂತರದಲ್ಲಿ ನಾವು ಇನ್ನೊಂದು ಪ್ರಜಾತಿಯ ಬಗ್ಗೆ ನೋಡ್ತೀವಿ, ಹೋಮೋಹೆಬಿಲಸ್. ಹೋಮೋಹೆಬಿಲಸ್ ಏನಿದ್ದಾನೆ, ಇವನು ಪ್ರಪ್ರಥಮ ಮಾನವನ ಪ್ರಜಾತಿ. ಹೋಮೋಹೆಬಿಲಿಸ್ ವಾಸ್ ದ ಅರ್ಲಿಯೆಸ್ಟ್ ಎಮಂಗ್ ದ ಜೀನ್ಸ್ ಹೋಮೋ. ಹೋಮೋ ಕುಲದ ಪ್ರಪ್ರಥಮ ಪ್ರಜಾತಿ ನಾವು ನೋಡ್ತಾ ಇದ್ದೀವಿ ಹೋಮೋಹೆಬಿಲಸ್. ಈ ಹೋಮೋಹೆಬಿಲಸ್, ದಿಸ್ ಸ್ಪೀಸೀಸ್ ಲಿವ್ಡ್ ಆನ್ ಅರ್ತ್ ಅಬೌಟ್ 2 ಮಿಲಿಯನ್ ಇಯರ್ಸ್ ಎಗೋ. 2 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದಂತಹ ಮಾನವ ಪ್ರಜಾತಿ, ಪ್ರಪ್ರಥಮ ಪ್ರಜಾತಿ ಹೋಮೋಹೆಬಿಲಸ್. ಹೋಮೋಹೆಬಿಲಸ್ ಈಸ್ ಆಲ್ಸೋ ಕಾಲ್ಡ್ ಹ್ಯಾಂಡಿ ಮ್ಯಾನ್, ಹ್ಯಾಂಡಿಮ್ಯಾನ್ ಅಂತಂದ್ರೆ ಕೈಗಳ ಮಾನವ. ಇವನ ಕೈಗಳು ಸಾಕಷ್ಟು ವಿಕಸನವನ್ನ ಹೊಂದಿದ್ವು ಆಯುಧಗಳನ್ನ ತಯಾರಿಸುವುದಕ್ಕೆ. ನಾವು ನೋಡಿದೀವಿ, ಈಗ ತಾನೇ ನೋಡಿದೀವಿ, ಹೋಮೋಹೆಬಿಲಸ್ ಏನ್ ಮಾಡ್ತಾನೆ, ಶಿಲೆಯನ್ನ ಆಯುಧವನ್ನಾಗಿ ಬದಲಾಯಿಸಿದ್ದ, ಹ್ಯಾಂಡಿಮ್ಯಾನ್ ಅನ್ಸ್ಕೊಂಡಿದ್ದ. ಬಿಕಾಸ್ ಆಫ್ ವೆಲ್ ಇವಾಲ್ವ್ಡ್ ಹ್ಯಾಂಡ್ಸ್, ಸಾಕಷ್ಟು ವಿಕಾಸಗೊಂಡಂತಹ ಕೈಗಳನ್ನ ಹೋಮೋಹೆಬಿಲಿಸ್ ಹೊಂದಿದ್ದ ಅಂತ ನೋಡ್ತೀವಿ. ಇನ್ನೂ ಒಂದು ಪ್ರಜಾತಿಯ ಬಗ್ಗೆ ನಾವು ಸಂಕ್ಷಿಪ್ತ ಪರಿಚಯ ಮಾಡ್ಕೊಳ್ಳೋಣ, ಹೋಮೋಎರೆಕ್ಟಸ್. ಹೋಮೋಹೆಬಿಲಸ್ ನ ಅನೇಕ ಜೀನ್ಸ್ ನ ನಂತರದಲ್ಲಿ, ಅನೇಕ ಕುಲಗಳ ನಂತರದಲ್ಲಿ ವಿಕಾಸಗೊಂಡವನೇ ಹೋಮೋಎರೆಕ್ಟಸ್. ಹೋಮೋಎರೆಕ್ಟಸ್ ಮೀನ್ಸ್ ದ ಅಪ್ರೈಟ್ ಮ್ಯಾನ್, ನೇರ ಅಂಗವಿನ್ಯಾಸವನ್ನ ಹೊಂದಿದಂತಹ ಮನುಷ್ಯ, ಅವನಿಗೆ ನಾವು ಹೋಮೋಎರೆಕ್ಟಸ್ ಅಂತ ನೋಡ್ತೀವಿ. ದ ಆಸ್ಟ್ರಲೋಪಿಥಿಕಸ್ ಅಂಡ್ ಹೋಮೋಹೆಬಿಲಸ್ ಸ್ಪೀಸೀಸ್ ಆಲ್ಸೋ ಹ್ಯಾವಿಂಗ್ ಎರೆಕ್ಟ್ ಪೋಸ್ಚರ್. ನಾವು ನೋಡಿದೀವಿ ಆಸ್ಟ್ರಲೋಪಿಥಿಕಸ್ ಕೂಡ ಏನಾಗಿದೆ ಹೇಳಿ, ಎರೆಕ್ಟ್ ಪೋಸ್ಚರ್ ಆರ್ ಅಪ್ರೈಟ್ ಪೋಸ್ಚರ್ ಅನ್ನು ಹೊಂದಿದ್ದ. ಹೋಮೋಹೆಬಿಲಸ್ ನಿಗೆ ಕೂಡ ಅಪ್ರೈಟ್ ಪೋಸ್ಚರ್ ಇತ್ತು, ಬಟ್ ಸಂಪೂರ್ಣವಾದ ಕಂಪ್ಲೀಟ್ ಎರೆಕ್ಟ್ ಪೋಸ್ಚರ್ ಈಸ್ ಅಟ್ರಿಬ್ಯೂಟೆಡ್ ಟು ಹೋಮೋಎರೆಕ್ಟಸ್ ಸ್ಪೀಸೀಸ್. ಆದರೆ ಸಂಪೂರ್ಣವಾದಂತಹ ಕಂಪ್ಲೀಟ್ ಎರೆಕ್ಟ್ ಪೋಸ್ಚರ್ ಈಸ್ ಅಟ್ರಿಬ್ಯೂಟೆಡ್ ಟು ಹೋಮೋಎರೆಕ್ಟಸ್ ಸ್ಪೀಸೀಸ್. ಈ ಹೋಮೋಎರೆಕ್ಟಸ್ ಸ್ಪೀಸೀಸ್ ಏನಿದ್ದಾನೆ, ಪ್ರಭೇದ ಏನಿದೆ, ಸಂಪೂರ್ಣವಾದಂತಹ ನೇರ ಅಂಗವಿನ್ಯಾಸವನ್ನ ಹೊಂದಿತ್ತು. ಹೀಗೆ ನಾವು ಒಂದು ಸಂಕ್ಷಿಪ್ತ ಪರಿಚಯ ಮಾಡ್ಕೊಂಡಿದೀವಿ ಆಸ್ಟ್ರಲೋಪಿಥಿಕಸ್ ದಕ್ಷಿಣದ ವಾನರನ ಬಗ್ಗೆ, ಹೋಮೋಹೆಬಿಲಸ್ ಪ್ರಪ್ರಥಮ ಮಾನವ ಪ್ರಜಾತಿ ಹಾಗೂ ಸಂಪೂರ್ಣ ನೇರ ಅಂಗವಿನ್ಯಾಸವನ್ನ ಹೊಂದಿದಂತಹ ಮನುಷ್ಯ ಪ್ರಜಾತಿ, ಮಾನವ ಪ್ರಜಾತಿ ಹೋಮೋಎರೆಕ್ಟಸ್. ಇದಾದ ನಂತರ ನಾವು ಮನುಷ್ಯನ ವಿಕಾಸದ ಮೇಲೆ
ವಿಕಸನದ ಮೇಲೆ ಪ್ರಭಾವ ಬೀರುವ ಇನ್ನೊಂದು ಅಂಶವನ್ನು ನೋಡಿ ನಾವು ಈ ಸರಣಿಯನ್ನು ಮುಕ್ತಾಯಗೊಳಿಸೋಣ ನಾಲ್ಕನೆಯ ಸರಣಿಯನ್ನು ಪಾಯಿಂಟ್ ನಂಬರ್ 6 ಭಾಷೆ ಭಾಷೆ ಮಾನವನ ವಿಕಾಸದಲ್ಲಿ ಹೇಗೆ ಪರಿಣಾಮವನ್ನು ಬೀರಿತು ಲ್ಯಾಂಗ್ವೇಜ್ ಬಹಳ ಅದ್ಭುತವಾದಂತ ವಿಚಾರ ಇದು ಮನುಷ್ಯ ಹೇಗೆ ಭಾಷೆಯನ್ನು ಕಲಿತುಕೊಂಡ ನಿಮ್ಮ ಮನೆಯಲ್ಲಿ ಸಣ್ಣ ಮಗು ಇದ್ದರೆ ಗಮನಿಸಿ ಸಣ್ಣ ಮಗು ಚಿಕ್ಕ ಮಗು ಇನ್ನು 1 ವರ್ಷದ ಒಳಗಿನ ಮಗು ಆ ಮಗು ಮಾತನಾಡುವುದನ್ನ ಹೇಗೆ ಹಂತ ಹಂತವಾಗಿ ಕಲಿತಿದೆ ನೋಡಿ ಗಮನಿಸಿ ಚಿಕ್ಕ ಮಗುವನ್ನ ಸೂಕ್ಷ್ಮವಾಗಿ ಆಬ್ಸರ್ವ್ ಮಾಡಿ ಆರಂಭದಲ್ಲಿ ಮಗು ನೀವು ಹೇಳುವುದನ್ನ ಸೂಕ್ಷ್ಮವಾಗಿ ಕೇಳುತ್ತೆ ಹಾಗೂ ನೀವೇನಾದರೂ ಒಂದೊಂದು ಶಬ್ದವನ್ನ ಹೇಳಿದ್ರೆ ಅದನ್ನ ಅನುಕರಣೆ ಮಾಡುವ ಪ್ರಯತ್ನ ಮಾಡುತ್ತೆ ಫಸ್ಟ್ ಮಗುವಿಗೆ ಅಮ್ಮ ಅಂತ ಹೇಳಿಸ್ತಾರೆ ಆತ ಆ ಮಗು ಅಮ್ಮ ಅಂತ ಹೇಳೋದಕ್ಕೆ ಪ್ರಯತ್ನ ಪಡುತ್ತೆ ಅಥವಾ ಸಣ್ಣ ಸಣ್ಣ ಶಬ್ದಗಳು ಒಂದೊಂದೇ ಅಕ್ಷರದ ಅಕ್ಷರವನ್ನ ಕೂಡ ಕಲಿಸುವ ಪ್ರಯತ್ನ ಮಾಡ್ತೀವಿ ಆ ಮಗು ಅದನ್ನ ಅನುಕರಿಸುತ್ತೆ ಕ್ರಮೇಣ ಅದನ್ನ ನೆನಪಿಟ್ಕೊಳ್ಳುತ್ತೆ ನೋಡಿ ಒಂದಕ್ಕೊಂದು ಎಷ್ಟು ಸಂಬಂಧ ಇದೆ ಅಂತಂದ್ರೆ ಅದು ಏನೋ ಒಂದು ಶಬ್ದವನ್ನ ಕೇಳಿರುತ್ತೆ ಆ ಕೇಳಿದಂತಹ ಶಬ್ದವನ್ನ ನೆನಪಿಟ್ಕೊಳ್ಳುತ್ತೆ ಹಾಗೂ ಅದನ್ನ ಹೇಳುವ ಪ್ರಯತ್ನ ಮಾಡುತ್ತೆ ಹಾಗೂ ತೋರಿಸಿರ್ತಾರೆ ಅಮ್ಮ ಅಂತ ಹೇಳಿ ಅಮ್ಮನನ್ನ ತೋರಿಸಿ ಆ ಮನೆಯ ಇನ್ನೊಬ್ರು ಹೇಳ್ತಾರೆ ನೋಡು ಇವರು ನಿಮ್ಮ ಅಮ್ಮ 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 ಇವರು ನಿಮ್ಮ ಅಪ್ಪ ಅಪ್ಪ ಅಂತ ಹೇಳ್ಕೊಟ್ಟಿರ್ತಾರೆ ಇವ್ರು ನೋಡು ನಿನ್ನ ಅಣ್ಣ ಆವಾಗ ಅದಕ್ಕೆ ಆ ಮೆದುಳೇನಿದೆ ಮೆಮೊರಿ ಏನಿದೆ ಸ್ಮರಣೆ ಶಕ್ತಿ ಏನಿದೆ ಅದು ನೆನಪಿಟ್ಕೊಳ್ಳುತ್ತೆ ಇವರು ನನ್ನ ಅಮ್ಮ ಇವರು ನನ್ನ ಅಪ್ಪ ಇವರು ನನ್ನ ಅಣ್ಣ ಆ ಶಬ್ದಗಳನ್ನು ನೆನಪಿಟ್ಟುಕೊಂಡು ಅದನ್ನ ಉಚ್ಚಾರ ಮಾಡುವ ಪ್ರಯತ್ನ ಮಾಡುತ್ತೆ ನಿಧಾನಕ್ಕೆ ಭಾಷೆಯನ್ನ ಒಂದೊಂದೇ ಶಬ್ದವನ್ನ ಕಲಿಯುತ್ತೆ ಆಮೇಲೆ ಆ ಶಬ್ದಗಳನ್ನ ಜೋಡಿಸುತ್ತೆ ತರ್ಕಬದ್ಧವಾಗಿ ಜೋಡಿಸುತ್ತೆ ಮಾತಾಡೋದಕ್ಕೆ ಶುರು ಮಾಡುತ್ತೆ ಹಾಗೆ ಈ ಭಾಷೆ ಬಹಳ ಅದ್ಭುತವಾಗಿ ಮಾನವ ಹೇಗೆ ತನ್ನ ವಿಕಾಸಗೊಳಿಸಿಕೊಂಡಿರ್ಬೋದು ಅಂತ ನೋಡಿದ್ರೆ ಯೋಜಿತ ಬೇಟೆಯ ವಿಷಯಕ್ಕೆ ಬರ್ತೀವಿ ಯೋಜಿತ ಬೇಟೆಯಾಡೋದಕ್ಕೆ ಪ್ಲಾನ್ಡ್ ಹಂಟಿಂಗ್ ಮಾಡೋದಕ್ಕೆ ಸಾಕಷ್ಟು ಕೋಪರೇಷನ್ ಬೇಕಾಗಿತ್ತು ಬೇರೆ ಬೇರೆ ಜನ ಒಂದ್ ಕಡೆ ಸೇರ್ಬೇಕಿತ್ತು ಯೋಜಿತ ಬೇಟೆಯನ್ನ ಆಡುವಾಗ ಸೊ ಈ ಯೋಜಿತ ಬೇಟೆಯನ್ನ ಆಡೋ ಸಂದರ್ಭದಲ್ಲಿ ಪ್ಲಾನ್ಡ್ ಹಂಟಿಂಗ್ ರಿಕ್ವೈರ್ಡ್ ಕೋಪರೇಷನ್ ನಾವಲ್ಲಿ ಒಂದು ಪ್ಲಾನ್ಡ್ ಹಂಟಿಂಗ್ ಅನ್ನ ನೋಡ್ತಾ ಇದೀವಿ ಹೌದಾ ಒಂದು ಪ್ಲಾನ್ಡ್ ಹಂಟಿಂಗ್ ಇದೆ ಒಂದು ಯೋಜಿತ ಬೇಟೆ ಇದೆ ಒಂದು ಕರಡಿಯನ್ನ ಮೂರು ಜನ ಸೇರಿ ಆಕ್ರಮಿಸ್ತಾ ಇದ್ರೆ ಗಮನಿಸಿ ಎದುರುಗಡೆಗೆ ಒಬ್ಬ ಈಟು ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ ಕರಡಿಗೆ ಗೊತ್ತೇ ಇಲ್ಲ ಮೇಲ್ಗಡೆ ಇನ್ನೊಬ್ಬ ಕಲ್ಲು ತಾಕ್ಲಿಕ್ಕೆ ರೆಡಿ ಇದ್ದಾನೆ ಅದರ ಹಿಂದ್ಗಡೆ ಇನ್ನೊಬ್ಬ ಈಟಿ ಹಿಡ್ಕೊಂಡು ರೆಡಿ ಇದ್ದಾನೆ ಕಲ್ಲೆಸೆಯೋದಕ್ಕೆ ಈಟಿಯನ್ನ ಎಸೆಯೋದಕ್ಕೆ ರೆಡಿ ಇದ್ದಾನೆ ಈ ಮೂರು ಜನ ಸೇರಿ ಒಂದು ಕರಡಿಯನ್ನ ಆಕ್ರಮಿಸಿಕೊಂಡಿದ್ದಾರೆ ಬೇಟೆಯಾಡೋದಕ್ಕೆ ಹೊರಟಿದ್ದಾರೆ ಈ ಪ್ಲಾನ್ ಹಂಟಿಂಗ್ ನಲ್ಲಿ ಈ ಮೂರು ಜನರ ನಡುವೆ ಒಂದು ಕೋಪರೇಷನ್ ಇದೆ ಒಂದು ಸಂಜ್ಞೆ ಇದೆ ಏನೋ ಹೇಳ್ತಾನೆ ನಾನು ಇಲ್ಲಿಂದ ಆಕ್ರಮಣ ಮಾಡ್ತೀನಿ ನೀನು ಅಲ್ಲಿಂದ ಅದನ್ನ ಬಿಡಿಸು ಅಂತ ಸಂಜ್ಞೆ ಕೊಡ್ತಾನೆ ಆ ಸಂಜ್ಞೆಗಳು ಆ ಶಬ್ದಗಳು ಅದು ಅನುಕ್ರಮವಾಗಿದ್ದೋ ಕ್ರಮಾನುಗತವಾಗಿದ್ದೋ ಕ್ರಮಬದ್ಧವಾಗಿದ್ದು ಅದು ಬೇರೆ ಪ್ರಶ್ನೆ ಆದ್ರೆ ಆತ ಏನೋ ಒಂದಿಷ್ಟು ಸೌಂಡ್ ಅನ್ನ ಶುರು ಮಾಡ್ದ ಒಂದಿಷ್ಟು ಸಂಜ್ಞೆಗಳನ್ನ ಉಪಯೋಗಿಸಿದ ಬಾ ಅಂತ ಕರೆದ ಹೋಗು ಅಂತ ಹೇಳ್ದ ಎಸ್ ಎಸಿ ಅಂತಂದ ಹೀಗೆ ಒಂದಿಷ್ಟು ಸಂಜ್ಞೆಗಳನ್ನ ಮಾಡ್ದ ಈ ಸಂಜ್ಞೆಗಳು ನಿಧಾನಕ್ಕೆ ಭಾಷೆಯ ಅಭಿವೃದ್ಧಿಗೆ ಕಾರಣವಾದವು ಪ್ಲಾನ್ಡ್ ಹಂಟಿಂಗ್ ರಿಕ್ವೈರ್ಡ್ ಕೋಪರೇಷನ್ ದ ಅರ್ಲಿ ಹ್ಯೂಮನ್ ಬಿಗನ್ ಟು ಯೂಸ್ ಸಿಗ್ನಲ್ಸ್ ಸಂಜ್ಞೆಯನ್ನ ಮಾಡ್ದ ಅಂಡ್ ಗ್ರಾಜುವಲಿ 2 or 3 ವರ್ಡ್ ಅಟರೆನ್ಸಸ್ ಯಾವುದೋ ಒಂದು 2-3 ಶಬ್ದಗಳನ್ನ ಆತ ಉಚ್ಚರಿಸ್ತಾ ಇದ್ದ ಆ 2-3 ಶಬ್ದಗಳು ಹಾಗೂ ಸಂಜ್ಞೆಗಳು ನಿಧಾನಕ್ಕೆ ಭಾಷೆಯ ಬೆಳವಣಿಗೆಗೆ ಕಾರಣ ಆದವು ಅಂತ ನೋಡ್ತೀವಿ ಅಲ್ಲಿಗೆ ಅನೇಕ ಧ್ವನಿಗಳು ಸಿಗ್ನಲ್ಸ್ ಅಂತ ನೋಡ್ತೀವಿ ಧ್ವನಿ ಅನೇಕ ಧ್ವನಿಗಳು ಹಾಗೂ ಏನೋ ಒಂದು ಸ್ವಲ್ಪ ಮಟ್ಟಿನ ಉಚ್ಚಾರಣೆಗಳು ಈ ಸ್ವಲ್ಪ ಮಟ್ಟಿನ ಉಚ್ಚಾರಣೆಗಳು ಹಾಗೂ ಧ್ವನಿಗಳು ಮಾನವನ ಭಾಷೆಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ವು ನಾವಿಲ್ಲೊಂದು ಚಿತ್ರವನ್ನ ಗಮನಿಸ್ತೀವಿ 3-4 ಜನ ಸೇರ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಅಲ್ಲಿ ಏನೋ ಒಂದು ಬಿಡಿಸ್ತಾ ಇದ್ದಾನೆ ಹಾಗೂ ಏನೋ ಹೇಳಿಕೆ ಪ್ರಯತ್ನಿಸ್ತಾ ಇದ್ದಾನೆ ತಾವು ಹೇಗೆ ಭೇಟಿಯಾಡಿದ್ವಿ ಅನ್ನುವುದನ್ನ ಆತ ತನ್ನ ಸಂಜ್ಞೆಗಳ ಮೂಲಕವಾಗಿ 1-2-3 ಶಬ್ದಗಳ ಮೂಲಕವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಬಿಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ದಿಸ್ ಕೈಂಡ್ ಆಫ್ ಕ್ರೂಡ್ ಕಮ್ಯುನಿಕೇಶನ್ ಬಿಗನ್ ಟು ಇಂಪ್ರೂವ್ ಡಿಫರೆಂಟ್ ಕೈಂಡ್ ಆಫ್ ಸೌಂಡ್ಸ್ ಈ ರೀತಿಯ ಒಂದು ಕ್ರಮಬದ್ಧವಲ್ಲದ ಸಂಜ್ಞೆಗಳು ಕ್ರಮಬದ್ಧವಲ್ಲದಂತಹ ಧ್ವನಿಗಳು ನಿಧಾನವಾಗಿ ಭಾಷೆಯ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ ಮುಂದೆ ಅವನ ಮೆದುಳೇನಿದೆ ಆ ಶಬ್ದಗಳನ್ನ ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡುತ್ತೆ ದ ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್ ವಾಸ್ ಮೇನ್ಲಿ ಬಿಕಾಸ್ ಆಫ್ ದ ಗ್ರೋತ್ ಇನ್ ದ ಬ್ರೈನ್ ಸೈಜ್ ಮೆದುಳಿನ ಗಾತ್ರದ ಅಭಿವೃದ್ಧಿ
ಈ ಮೆದುಳಿನ ಗಾತ್ರದ ಅಭಿವೃದ್ಧಿ ಏನಿದೆ ಈ ಮೆದುಳಿನ ಗಾತ್ರ ಅಭಿವೃದ್ಧಿ ಆಗಿದ್ರಿಂದ ಮನುಷ್ಯನಿಗೆ ಸ್ಮರಣೆಯ ಶಕ್ತಿ ಬಂತು ಈ ಸ್ಮರಣೆಯ ಶಕ್ತಿಯಿಂದಾಗಿ ಅವನು ಒಂದು ಸಂಜ್ಞೆಯನ್ನು ನೆನಪಿಟ್ಕೊಳ್ತಾನೆ ಎಸ್ ಒಬ್ಬನನ್ನ ಕರಿಬೇಕು ಬಾ ಎಸ್ ಅವನ ಮೆದುಳು ನೆನಪಿಟ್ಕೊಳ್ಳುತ್ತೆ ಬಾ ಅಂತ ಕರಿಬೇಕು ಒಬ್ಬನನ್ನ ಬೇಕು ನನಗೆ ಅವಶ್ಯಕತೆ ಇದೆ ಅಂದ್ರೆ ಅಥವಾ ಅವನ ಅನಿವಾರ್ಯತೆ ಇದೆ ಅಂತಂದ್ರೆ ದೊಡ್ಡ ಪ್ರಾಣಿಯನ್ನ ಬೇಟೆಯಾಡಬೇಕು ಅಂದ್ರೆ ಅವನನ್ನ ಕರಿಬೇಕು ಹೇಗೆ ಕರೆಯುವುದು ಬಾ ಅಂತ ಕರೆಯುವುದು ಅಥವಾ ಅಲ್ಲಿ ಹೋಗು ಅಂತ ಅವನಿಗೆ ಹೇಳಬೇಕು ಅಲ್ಲಿ ಹೋಗು ಅಂತ ಆತ ಏನು ಮಾಡ್ದ ಸಂಜ್ಞೆಯನ್ನು ನೆನಪಿಟ್ಕೊಂಡ ಹೀಗೆ ಒಂದೆರಡು ಮೂರು ಶಬ್ದಗಳನ್ನ ಅವನ ಸ್ಮರಣೆಯ ಶಕ್ತಿ ಅಥವಾ ಅವನ ಮೆಮರಿ ಪವರ್ ನೆನಪಿಟ್ಕೊಳ್ಳೋದಕ್ಕೆ ಶುರುವಾಯಿತು ಯಾಕೆ ಅಂದ್ರೆ ಮೆದುಳಿನ ಗಾತ್ರದಲ್ಲಿ ವಿಕಸನವಾಗಿದೆ ದ ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್ ವಾಸ್ ಮೇನ್ಲಿ ಬಿಕಾಸ್ ಆಫ್ ದ ಗ್ರೋತ್ ಇನ್ ದ ಬ್ರೈನ್ ಸೈಜ್ ಅಂತ ನೋಡ್ತೀವಿ ಆ ಮೆದುಳಿನ ಗಾತ್ರ ವಿಕಾಸ ಆಗ್ತಾ ಇದ್ದ ಹಾಗೆ ಶಬ್ದಗಳನ್ನು ನೆನಪಿಟ್ಕೊಳ್ತಾನೆ ದ ಗ್ರೋತ್ ಆಫ್ ಲ್ಯಾಂಗ್ವೇಜ್ ಫಾರ್ ಹ್ಯೂಮನ್ಸ್ ರಿಕ್ವೈರ್ಡ್ ಶಾರ್ಟ್ ಟರ್ಮ್ ಮೆಮರಿ ಒಂದು ಸಣ್ಣ ಸ್ಮರಣೆ ಅಥವಾ ಒಂದು ಸ್ಮರಣೆಯ ಶಕ್ತಿ ಅಥವಾ ಮೆಮರಿ ಪವರ್ ಅವನಿಗೆ ಅವಶ್ಯಕತೆ ಇತ್ತು ಭಾಷೆಯನ್ನ ಅಭಿವೃದ್ಧಿಪಡಿಸೋದಕ್ಕೆ ಸೋ ಅಲ್ಲಿಗೆ ಆತ ಭಾಷೆಯ ಅಭಿವೃದ್ಧಿಯಲ್ಲಿ ನಾವು ನೋಡ್ತಾ ಇದೀವಿ ಚಿಕ್ಕ ಮಗು ಏನ್ ಮಾಡುತ್ತೆ ಅನುಕರಣೆ ಮಾಡುತ್ತೆ ಕೇಳಿಸ್ಕೊಳ್ಳುತ್ತೆ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳುತ್ತೆ ಉಚ್ಚಾರಣೆ ಮಾಡುತ್ತೆ ಅದರ ಉಚ್ಚಾರಣೆಗೆ ಯಾವ ಅರ್ಥನೂ ಇರೋದಿಲ್ಲ ಏನೋ ಒಂದಿಷ್ಟು ಹೇಳ್ಕೊಳ್ತಾ ಇರುತ್ತೆ ಅದು ಆದ್ರೆ ಕ್ರಮೇಣ ಆ ಉಚ್ಚಾರಣೆ ಅನುಕ್ರಮವಲ್ಲದ ಉಚ್ಚಾರಣೆ ಕ್ರೂಡ್ ಕಮ್ಯುನಿಕೇಶನ್ ಅದೇನಾಗುತ್ತೆ ಹೇಳಿ ಮುಂದೆ ಲ್ಯಾಂಗ್ವೇಜ್ ನ ಅಭಿವೃದ್ಧಿಗೆ ಕಾರಣ ಆಗುತ್ತೆ ನಿಧಾನವಾಗಿ ಎರಡು ಮೂರು ಶಬ್ದ ಹೇಳ್ತಾನೆ ವಾಕ್ಯಗಳನ್ನ ರಚನೆ ಮಾಡ್ತಾನೆ ಇಟ್ ರಿಕ್ವೈರ್ಸ್ ಬ್ರೈನ್ ಟು ರಿಮೆಂಬರ್ ಅಂಡ್ ಯೂಸ್ ಮೆನಿ ಸ್ಟೆಪ್ಸ್ ಅಂಡ್ ಕಾಂಬಿನೇಷನ್ ಆಫ್ ಲಾಜಿಕ್ ಹಲವು ಹಂತಗಳಿದಾವೆ ಶಬ್ದಗಳನ್ನ ನೆನಪಿಟ್ಕೊಳ್ಬೇಕು ಸಂಜ್ಞೆಗಳನ್ನ ನೆನಪಿಟ್ಕೊಳ್ಬೇಕು ಧ್ವನಿಯನ್ನು ನೆನಪಿಟ್ಕೊಳ್ಬೇಕು ಅವುಗಳನ್ನ ಕ್ರಮಬದ್ಧವಾಗಿ ಜೋಡಿಸಬೇಕು ಇವೆಲ್ಲ ಕೆಲಸವನ್ನ ಮೆದುಳಿನ ಸ್ಮರಣೆಯ ಶಕ್ತಿ ಮಾಡಿದಾಗ ಮಾತ್ರ ಭಾಷೆಯ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಸೊ ಇಟ್ ರಿಕ್ವೈರ್ಸ್ ಬ್ರೈನ್ ಟು ರಿಮೆಂಬರ್ ಅಂಡ್ ಯೂಸ್ ಮೆನಿ ಸ್ಟೆಪ್ಸ್ ಅಂಡ್ ಕಾಂಬಿನೇಷನ್ ಆಫ್ ಲಾಜಿಕ್ ವರ್ಡ್ಸ್ ಸಿಂಬಾಲ್ಸ್ ಅಂಡ್ ಥಾಟ್ಸ್ ಇವೆಲ್ಲವನ್ನ ಮಾಡೋದಕ್ಕೆ ಮನುಷ್ಯನಿಗೆ ಆ ಯೋಜಿತ ಬೇಟೆ ಸಹಾಯ ಮಾಡಿತು ಎರಡು ಮೂರು ಶಬ್ದಗಳನ್ನು ನೆನಪಿಟ್ಟುಕೊಂಡಿದ್ದಾನೆ ಅವುಗಳನ್ನು ಅನುಕ್ರಮವಾಗಿ ಜೋಡಿಸುವ ಪ್ರಯತ್ನವನ್ನ ಮಾಡಿದ್ದಾನೆ ನಿಧಾನವಾಗಿ ಭಾಷೆ ಬೆಳೆದಿದೆ ಅಂತ ನೋಡ್ತೀವಿ ಮಾನವನ ಅತ್ಯಂತ ಸಮೀಪದ ಸಂಬಂಧಿ ನಾವು ನೋಡಿದೀವಿ ಬೋನ್ಬೋ ಮತ್ತೆ ಚಿಂಪಾಂಜಿ ಈ ಚಿಂಪಾಂಜಿ ಏನಿದೆ ದ ಚಿಂಪಾಂಜಿ ವಿಚ್ ಆರ್ ದ ಕ್ಲೋಸೆಸ್ಟ್ ಕಸಿನ್ ಕ್ಲೋಸೆಸ್ಟ್ ಕಸಿನ್ಸ್ ಆಫ್ ಮ್ಯಾನ್ ಮಾನವನ ಅತ್ಯಂತ ಸಮೀಪದ ಸೋದರ ಸಂಬಂಧಿ ಚಿಂಪಾಂಜಿ ಕೆನಾಟ್ ರಿಮೆಂಬರ್ ದ ಫಾಸ್ಟ್ ಟೂ ತ್ರೀ ಸ್ಟೆಪ್ಸ್ ಆಫ್ ಲಾಜಿಕ್ ವರ್ಡ್ ಸಿಂಬಾಲ್ಸ್ ಆರ್ ಥಾಟ್ಸ್ ಮಾನವನ ಅತ್ಯಂತ ಸಮೀಪದ ಹಾಗೂ ಮಾನವನ ಅತ್ಯಂತ ನಿಕಟವರ್ತಿ ಸಮೀಪದ ಸಂಬಂಧಿ ಅನಿಸ್ಕೊಂಡಂತಹ ಚಿಂಪಾಂಜಿ ಏನಿದೆ ಈ ಚಿಂಪಾಂಜಿ ತನ್ನ ಮೆದುಳಿನ ಗಾತ್ರದ ವೃದ್ಧಿ ಆಗದೇ ಇರೋ ಕಾರಣಕ್ಕೆ ಅದು ಎರಡು ಮೂರು ಶಬ್ದಗಳನ್ನ ನೆನಪಿಟ್ಕೊಳ್ಳೋದಕ್ಕೆ ಕೂಡ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜೊತೆಯಲ್ಲಿ ಅವುಗಳನ್ನ ಸಂಜ್ಞೆಗಳನ್ನ ಕ್ರಮಬದ್ಧವಾಗಿ ಜೋಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದ್ರೆ ಅದರ ಮೆದುಳಿನ ಗಾತ್ರವು ಕಡಿಮೆ ಹಾಗೂ ಮೆದುಳಿನ ವಿಕಸನವು ಅಲ್ಲಿಗೆ ನಿಂತು ಹೋಗಿದ್ದರಿಂದ ಈ ಭಾಷೆಯ ಅಭಿವೃದ್ಧಿ ಮಾನವನ ಅತ್ಯಂತ ಹತ್ತಿರದ ಸಂಬಂಧಿಗಳಲ್ಲಿ ಕೂಡ ಆಗ್ಲಿಲ್ಲ ಚಿಂಪಾಂಜಿಗಳಲ್ಲಾಗ್ಲಿ ಬೊನ್ಬೋಗಳಲ್ಲಾಗ್ಲಿ ಆಗ್ಲಿಲ್ಲ ಅಂತ ನೋಡ್ತೀವಿ ಹಾಗಾಗಿ ಮೆದುಳಿನ ಗಾತ್ರದ ವೃದ್ಧಿ ಭಾಷೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಹಾಗೂ ಒಂದು ಸ್ಮರಣೆ ಆ ಸ್ಮರಣೆಯಲ್ಲಿದ್ದಂತಹ ಶಬ್ದಗಳು ಸ್ಮರಣೆಯಲ್ಲಿದ್ದಂತಹ ಧ್ವನಿಗಳು ಸಂಜ್ಞೆಗಳು ಅದರ ಕ್ರಮಬದ್ಧವಾದಂತಹ ಜೋಡಣೆ ಇವೆಲ್ಲವುಗಳಿಗೆ ಮೆದುಳಿನ ಗಾತ್ರ ಸಹಾಯ ಮಾಡಿತು ಹಾಗೂ ಭಾಷೆಯ ಬಳಕೆ ಮೆದುಳಿನ ಗಾತ್ರದ ವಿಕಸನಕ್ಕೂ ಪರ್ಯಾಯವಾಗಿ ಕಾರಣವಾಯಿತು ಅಂತ ನೋಡ್ತೀವಿ ದ ಯೂಸ್ ಆಫ್ ಲ್ಯಾಂಗ್ವೇಜ್ ಸ್ಟಿಮ್ಯುಲೇಟೆಡ್ ದ ಬ್ರೈನ್ ಟು ಗ್ರೋ ಪರಸ್ಪರ ಸಹಾಯ ಅಂತೀವಲ್ಲ ಪರಸ್ಪರ ಉಪಕಾರ ಆಗತ್ತೆ ಇಲ್ಲಿ ಭಾಷೆಯ ಬಳಕೆಯಿಂದ ಮೆದುಳಿನ ಗಾತ್ರ ವೃದ್ಧಿ ಆಯಿತು ಮೆದುಳಿನ ಗಾತ್ರದ ವೃದ್ಧಿಯು ಭಾಷೆಯ ಬೆಳವಣಿಗೆಗೆ ಕಾರಣ ಆಯಿತು ಹೀಗೆ ಭಾಷೆ ಮಾನವನ ಜೀವನದಲ್ಲಿ ವಿಕಸನದಲ್ಲಿ ಪ್ರಮುಖ ಪ್ರಭಾವವನ್ನ ಬೀರಿತು ಇವತ್ತು ಮಾನವ ಸಾಕಷ್ಟು ಭಾಷೆಗಳನ್ನ ಸಾವಿರಾರು ಭಾಷೆಗಳನ್ನ ಇವತ್ತು ನಾವು ಪ್ರಪಂಚದಲ್ಲಿ ನೋಡ್ತೀವಿ ಹಲವರು ಹಲವು ಭಾಷೆಗಳನ್ನ ಸುಲಲಿತವಾಗಿ ಹೇಳೋದಕ್ಕೆ ಸುಲಲಿತವಾಗಿ ಮಾತಾಡೋದಕ್ಕೆ ಸಾಧ್ಯ ಆಗತ್ತೆ ಯಾಕೆಂದ್ರೆ ಬಾಲ್ಯದಿಂದ ಆತ ಮಾಡಿಕೊಂಡಂತಹ ತಯಾರಿ ಹಾಗೂ ಬಾಲ್ಯದಲ್ಲಿ ಅವನ ಪ್ರಭಾವ ಅವನ ಅನುಕರಣೆಗೆ ಅವನ ಪರಿಚಯಕ್ಕೆ ಬಂದಂತಹ ಭಾಷೆಗಳು ಶಾಶ್ವತವಾಗಿ ನೆನಪಲ್ಲಿ ಉಳಿಯುತ್ತೆ ಮೆದುಳು ಅದನ್ನು ನೆನಪಿಟ್ಕೊಳ್ಳುವ ಪ್ರಯತ್ನ ಮಾಡುತ್ತೆ ಹೀಗೆ ಭಾಷೆಯ ಬೆಳವಣಿಗೆ ಮಾನವನ ವಿಕಾಸದ ಮೇಲೆ ಪ್ರಮುಖ ಪ್ರಭಾವವನ್ನ ಬೀರ್ತಾ ಇದೆ ಇವತ್ತು ಕೂಡ ಹೀಗೆ ನಾವು ಮೂರು ಅಂಶಗಳನ್ನ ಇವತ್ತು ನೋಡಿದೀವಿ ಅದರಲ್ಲಿ ಆರಂಭದಲ್ಲಿ ನಾವು ಏನ್ ಮಾಡಿದ್ವಿ ದ್ವಿಪಾದ ಚಲನೆಯನ್ನ ಅಭ್ಯಾಸ ಮಾಡಿದ್ವಿ ಎರಡನೆಯ ಅಂಶದಲ್ಲಿ ನಾವು ಟೂಲ್ ಮೇಕಿಂಗ್ ಅನ್ನ ಆಯುಧಗಳ ತಯಾರಿಕೆಯ ಬಗ್ಗೆ ನೋಡಿದ್ವಿ ಹಾಗೂ ಕೊನೆಯಲ್ಲಿ ಭಾಷೆಯ ಬೆಳವಣಿಗೆಯ ಬಗ್ಗೆ ನೋಡಿದ್ವಿ ಈ ಮೂರು ಅಂಶಗಳು ಹಾಗೂ ಹಿಂದಿನ ಸರಣಿಯ ಮೂರು ಅಂಶಗಳು ಸೇರಿ
ಆರು ಅಂಶಗಳು ಮಾನವನ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಅಭ್ಯಾಸ ಮಾಡಿದೀವಿ ಇನ್ನೂ ಎರಡು ಅಂಶಗಳು ಇದಾವೆ ಅದರಲ್ಲಿ ವಿಶೇಷವಾಗಿ ಬಹಳ ಪ್ರಮುಖವಾದಂತ ಪಶುಪಾಲನೆ ಕೃಷಿ ಚಿತ್ರಕಲೆಯ ಅಂಶಗಳಿದಾವೆ ಅದನ್ನ ನಾವು ಮುಂದಿನ ಸರಣಿಯಲ್ಲಿ ಅಭ್ಯಾಸ ಮಾಡೋಣ ಅದುವರೆಗೂ ಟೇಕ್ ಕೇರ್ ಶುಭ ವಿದಾಯ ಧನ್ಯವಾದಗಳು